ವಿದ್ಯಾರ್ಥಿಗಳೇ ಇವತ್ತು ಡಿ ಎಸ್ ಸಿ ಒನ್ ಪೇಪರ್ ಒನ್ ಅಲ್ಲಿ ಎರಡನೇ ಯೂನಿಟ್ ಅಲ್ಲಿ ಕಲ್ಚರ್ ಬಗ್ಗೆ ಕಲೀಲಿಕ್ಕಿದೆ ನಾವು ಇವಾಗಲೇ ಇವಾಗಲೇ ಮೊದಲನೇ ಯೂನಿಟ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ ಸೋಶಿಯೋಲಾಜಿಕಲ್ ಐ ಅಂಡ್ ಸೋಶಿಯೋಲಾಜಿಕಲ್ ಇಮ್ಯಾಜಿನೇಷನ್ ಬಗ್ಗೆ ವಿಡಿಯೋಗಳನ್ನ ನೋಡಿದಿರಿ ಅಂತ ಭಾವಿಸ್ತೇನೆ ಹಾಗೆ ಮೊದಲನೇ ಯೂನಿಟ್ ಅಲ್ಲಿ ಚಾಪ್ಟರ್ ಫೋರ್ ಅಲ್ಲಿ ಪರ್ಸ್ಪೆಕ್ಟಿವ್ಸ್ ಇನ್ ಸೋಷಿಯಾಲಜಿ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಅಂತ ಇದೆ ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳ ಬಗ್ಗೆ ಇದೆ ನಾನು ಈ ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಆ ವಿಡಿಯೋ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಆ ವಿಡಿಯೋವನ್ನು ನೋಡಿ ನೀವು ಪರಿದೃಷ್ಟಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬಹುದು ಹೀಗಾಗಿ ಮೊದಲನೇ ಯೂನಿಟ್ ಇಲ್ಲಿಗೆ ಮುಗ್ದಿದೆ ಎರಡನೇ ಯೂನಿಟ್ ಅನ್ನ ಪ್ರಾರಂಭ ಮಾಡೋಣ ಕಲ್ಚರ್ ಅಂಡ್ ಸೋಷಲೈಸೇಷನ್ ಅಂತ ಇದೆ ಎರಡನೇ ಯೂನಿಟ್ ಅದರಲ್ಲಿ ಚಾಪ್ಟರ್ ಒನ್ ನಲ್ಲಿ ನಿಮಗೆ ಕಲ್ಚರ್ ಬಗ್ಗೆ ಕಲೀಲಿಕ್ಕಿದೆ ಡೆಫಿನೇಷನ್ ಅಂಡ್ ಎಲಿಮೆಂಟ್ಸ್ ಆಫ್ ಕಲ್ಚರ್ ಕಂಪ್ಯಾರಿಸನ್ ಬಿಟ್ವೀನ್ ಮೆಟೀರಿಯಲ್ ಅಂಡ್ ನಾನ್ ಮೆಟೀರಿಯಲ್ ಕಲ್ಚರ್ ಮೆಲ್ಟಿಂಗ್ ಪಾಟ್ ಕಲ್ಚರಲ್ ಕಾಂಟ್ಯಾಕ್ಟ್ ಕಲ್ಚರಲ್ ಶಾಕ್ ಅಂಡ್ ಕೌಂಟರ್ ಕಲ್ಚರ್ ಈ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ಕಲೀಲಿಕ್ಕಿದೆ ವಿದ್ಯಾರ್ಥಿಗಳೇ ಇವತ್ತು ನಾನು ನಿಮಗೆ ಕಲ್ಚರ್ ಮೀನಿಂಗ್ ಡೆಫಿನಿಷನ್ ಅಂಡ್ ಎಲಿಮೆಂಟ್ಸ್ ಸಂಸ್ಕೃತಿ ಸಂಸ್ಕೃತಿಯ ಅರ್ಥ ವ್ಯಾಖ್ಯೆಗಳು ಮತ್ತು ಲಕ್ಷಣಗಳನ್ನು ಕುರಿತು ಹೇಳ್ತೇನೆ ಹಾಗೆಯೇ ಇದೇ ವಿಡಿಯೋದಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನ ನಾಗರಿಕತೆಯ ನಡುವಿರುವಂತಹ ಭಿನ್ನತೆಗಳೇನು ವ್ಯತ್ಯಾಸಗಳೇನು ಅನ್ನೋದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ಬನ್ನಿ ವಿದ್ಯಾರ್ಥಿಗಳೇ ಇದೀಗ ಸಂಸ್ಕೃತಿಯ ಅರ್ಥವನ್ನು ತಿಳ್ಕೊಳ್ಳೋಣ ಓಡ್ ಯು ಮೀನ್ ಬೈ ಕಲ್ಚರ್ ಅಂತ ಹೇಳಿ ಸಾಮಾನ್ಯವಾಗಿ ಸಂಸ್ಕೃತಿ ಅನ್ನೋದು ಅತ್ಯಂತ ಮಹತ್ವವಾದದ್ದು ಸಂಸ್ಕೃತಿಗೂ ಸಮಾಜಕ್ಕೂ ಅವಿನಾಭಾವ ಸಂಬಂಧ ಅಂತ ಹೇಳ್ತವೆ ಯಾಕೆ ಅಂದ್ರೆ ಸಂಸ್ಕೃತಿ ಇಲ್ಲದೆ ಸಮಾಜ ಅಸ್ತಿತ್ವದಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಸಮಾಜ ಮುಂದುವರಿಲಿಕ್ಕೂ ಕೂಡ ಸಾಧ್ಯ ಇಲ್ಲ ಈ ಸಂಸ್ಕೃತಿ ಅನ್ನೋದೇನಿದೆ ಜನರ ಮೇಲಿನ ನಿಯಮಗಳು ಕಟ್ಟುಪಾಡುಗಳು ಮತ್ತು ಧ್ಯೇಯೋದ್ದೇಶಗಳನ್ನ ಒಳಗೊಂಡಿರುತ್ತೆ ಸಮಾಜ ಸುಸ್ಥಿರವಾಗಿರ್ಬೇಕು ಸುವ್ಯವಸ್ಥಿತವಾಗಿರ್ಬೇಕು ಅಂದ್ರೆ ಸಂಸ್ಕೃತಿ ಅನ್ನೋದು ಅತಿ ಅವಶ್ಯಕವಾಗಿ ಬೇಕೇ ಬೇಕು ಅನ್ನೋದು ತಜ್ಞರ ಅಭಿಪ್ರಾಯ ಸಾಮಾನ್ಯವಾಗಿ ಸಂಸ್ಕೃತಿ ಮಾನವನ ಸ್ವತ್ತು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಮಾನವರಿಂದ ಮಾನವರನ್ನ ಪ್ರಾಣಿಗಳಿಂದ ಬೇರ್ಪಡಿಸುವ ಒಂದೇ ಒಂದು ವಿಷಯ ಅಂತಂದ್ರೆ ಅದು ಸಂಸ್ಕೃತಿ ಮಾನವರಿಗೆ ಸಂಸ್ಕೃತಿ ಇದೆ ಪ್ರಾಣಿಗಳಿಗೆ ಸಂಸ್ಕೃತಿ ಇಲ್ಲ ಮಾನವ ಸಮಾಜದ ಮಹತ್ವ ಅಡಗಿರೋದೇ ಅದರ ಸಂಸ್ಕೃತಿಯಲ್ಲಿ ಅಂತ ನಾವು ಹೇಳಬಹುದು ಈ ಸಂಸ್ಕೃತಿ ಅನ್ನೋ ಪದವನ್ನ ಸಾಮಾನ್ಯ ಭಾಷೆಯಲ್ಲಿ ಬಹಳ ಶಿಥಿಲವಾಗಿ ಉಪಯೋಗಿಸ್ತಾರೆ ಹಾಗೆಯೇ ಸಾಮಾನ್ಯವಾಗಿ ನಾಗರಿಕತೆ ಎಂಬ ಪದದ ಜೊತೆ ಜೊತೆಗೆ ಎಷ್ಟೋ ಸಲ ನಾಗರಿಕತೆ ಎಂಬ ಪದದ ಅರ್ಥದಲ್ಲಿಯೇ ಸಂಸ್ಕೃತಿಯನ್ನೂ ಬಳಸಿಬಿಡ್ತಾರೆ ಆದರೆ ಸಮಾಜಶಾಸ್ತ್ರದಲ್ಲಿ ಸಂಸ್ಕೃತಿ ಅನ್ನೋ ಪದಕ್ಕೆ ಒಂದು ವಿಶಿಷ್ಟವಾದಂತಹ ಅರ್ಥ ಇದೆ ಏನ್ ಅರ್ಥ ಇದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಈ ಸಂಸ್ಕೃತಿ ಅನ್ನೋ ಪದ ಏನಿದೆ ಇದು ಸಂಸ್ಕಾರ ಅನ್ನೋ ಪದದಿಂದ ಬಂದಿದೆ ಸಂಸ್ಕಾರ ಅಂದ್ರೆ ಸುಧಾರಿಸೋದು ಅಂದವಾಗಿಸೋದು ಶುದ್ಧೀಕರಣಗೊಳಿಸುವುದು ಚೆನ್ನಾಗಿ ಕಾಣುವಂತೆ ಮಾಡುವುದು ಅಥವಾ ಸುಸಂಸ್ಕೃತಗೊಳಿಸುವುದು ಅಂತ ಹೇಳಿ ಅರ್ಥ ಆಗುತ್ತೆ ಉತ್ತಮ ಗುಣಗಳು ವರ್ತನೆಗಳು ಮತ್ತು ಆದರ್ಶಗಳ ಮೂಲಕ ಮಾನವರು ತಮ್ಮ ಜೀವನವನ್ನ ರೂಪಿಸಿಕೊಳ್ಳುವ ತಮ್ಮ ಜೀವನವನ್ನ ಉತ್ತಮ ಪಡಿಸಿಕೊಳ್ಳುವ ವಿಧಾನವನ್ನೇ ಸಂಸ್ಕೃತಿ ಅಂತ ಕರೀಬಹುದು ಸೊ ಇಲ್ಲಿ ಅಂದವಾಗಿಸೋದು ಶುದ್ಧೀಕರಣಗೊಳಿಸೋದು ಅಂದ್ರೆ ಏನನ್ನ ಅಂದವಾಗಿಸೋದು ಏನನ್ನ ಸುಧಾರಿಸಿಕೊಳ್ಳೋದು ಅಂದ್ರೆ ಮಾನವ ತನ್ನ ವ್ಯಕ್ತಿತ್ವವನ್ನ ಸುಧಾರಿಸಿಕೊಳ್ಳೋದು ತನ್ನ ವ್ಯಕ್ತಿತ್ವವನ್ನ ಅಂದವಾಗಿಸಿಕೊಳ್ಳೋದು ತನ್ನನ್ನ ತಾನು ಐ ಮೀನ್ ಸುಸಂಸ್ಕೃತನನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಂಸ್ಕೃತಿ ಅಂತಾರೆ ಸುಸಂಸ್ಕೃತನನ್ನಾಗಿ ಮಾಡಿಕೊಳ್ಬೇಕು ಅಂದ್ರೆ ಉತ್ತಮ ಗುಣಗಳನ್ನ ವರ್ತನೆಗಳನ್ನ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಒಂದು ಸರಳ ಅರ್ಥದಲ್ಲಿ ಹೇಳೋದಾದ್ರೆ ವ್ಯಕ್ತಿಯ ಜೀವನ ಮಾರ್ಗವೇ ಅವನ ಸಂಸ್ಕೃತಿ ಅಂತ ಕರ್ಸ್ಕೊಳ್ಳುತ್ತೆ ವೇ ಆಫ್ ಲೈಫ್ ಆಫ್ ಅನ್ ಇಂಡಿವಿಜುವಲ್ ಇಸ್ ಕಾಲ್ಡ್ ಹಿಸ್ ಕಲ್ಚರ್ ಅಂತ ಅಂದ್ರೆ ಜೀವನ ಮಾರ್ಗ ಪ್ರಾರಂಭವಾಗುವುದು ವ್ಯಕ್ತಿಯ ಹುಟ್ಟಿನಿಂದ ವ್ಯಕ್ತಿಯ ಹುಟ್ಟಿನಿಂದ ಅವನ ಮರಣದವರೆಗೂ ಏನು ಅವನು ಕ್ರಮಿಸ್ತಾನೆ ಅದನ್ನ ಜೀವನ ಮಾರ್ಗ ಅಂತ ಕರಿತೇವೆ ವೇ ಆಫ್ ಲೈಫ್ ಅಂತ ಕರೀತಾರೆ ಆ ಜೀವನ ಮಾರ್ಗದಲ್ಲಿ ಹಲವಾರು ಅಂಶಗಳು ಬರುತ್ತೆ ಹಲವಾರು ವಿಷಯಗಳು ಬರುತ್ತೆ ಅವನು ಏನೆಲ್ಲವನ್ನು ಅನುಸರಿಸ್ತಾನೆಯೋ ಅದನ್ನ ಸಂಸ್ಕೃತಿ ಅಂತ ಹೇಳಿ ಕರೆಯಲಾಗತ್ತೆ ಬನ್ನಿ ವಿದ್ಯಾರ್ಥಿಗಳೇ ಸಂಸ್ಕೃತಿಯ ಕುರಿತು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಇ ಬಿಟ್ ಇ ಬಿ ಟೈಲರ್ ಎಂಬ ಆ ಸಮಾಜಶಾಸ್ತ್ರಜ್ಞನ ಪ್ರಕಾರ ಸಮಾಜದ ಒಬ್ಬ ಸದಸ್ಯನಾಗಿ ಮಾನವನು ಗಳಿಸಿಕೊಳ್ಳುವ ಜ್ಞಾನ ನಂಬಿಕೆ ಕಲೆ ನೀತಿ ಕಾನೂನು ಸಂಪ್ರದಾಯ ಮತ್ತು ಇತರ ಯಾವುದೇ ಸಾಮರ್ಥ್ಯಗಳನ್ನು ಹೊಂದಿರುವ ಅಖಂಡವಾದ ಮತ್ತು ಸಂಕೀರ್ಣವಾದ ವ್ಯವಸ್ಥೆಯೇ Yanta. According to E. B. Taylor, culture is that complex whole which includes knowledge, belief, art, morals, law, custom, and any other capabilities acquired by man as a member of society. Whatever he acquires as a member of society in his life, it is called his culture. ಒಬ್ಬ ವ್ಯಕ್ತಿ ಸಮಾಜದ ಸದಸ್ಯನಾಗಿದ್ದುಕೊಂಡು ಏನೆಲ್ಲವನ್ನೂ ಕಲಿತಾನೋ ಏ ಯಾವ ವಿಷಯಗಳನ್ನೆಲ್ಲವನ್ನೂ ಕಲಿತು ತನ್ನಲ್ಲಿ ಅಳವಡಿಸಿಕೊಳ್ತಾನೋ ಅವುಗಳನ್ನೇ ಸಂಸ್ಕೃತಿ ಅಂತ ಕರೀತಾರೆ ಇ ಬಿ ಟೈಲರ್ ಮೆಲಿನೋಸ್ಕಿ ಎಂಬ ತಜ್ಞನ ಪ್ರಕಾರ ಸಂಸ್ಕೃತಿಯು ಮಾನವ ಕ್ರಿಯೆಗೆ ಸಂಬಂಧಪಟ್ಟಂತಹ ವಿಷಯ ಅವನು ಅದರ ಮುಖಾಂತರವಾಗಿ ಅಂದರೆ ಸಂಸ್ಕೃತಿಯ ಮುಖಾಂತರವಾಗಿ ತನ್ನ ಗುರಿಯನ್ನ ಸಾಧಿಸ್ತಾನೆ According to B. Malinowski, culture is cumulative creation of man. He also regards culture as the handiwork of man and the medium through which he achieves his ends. He achieves his objectives. So majada sadhasena giddukundutana guriana sadhane upayogista upayoga wagwantaha sadhanaway. ಸಂಸ್ಕೃತಿ ಅಂತ ಹೇಳ್ತಾನೆ ಮೆಲೆನೋಸ್ಕಿ ತನ್ನ ಸಂಸ್ಕೃತಿಯ ಮೂಲಕವಾಗಿ ತನ್ನ ಗುರಿಯನ್ನ ಸಾಧಿಸ್ಕೊಳ್ತಾನೆ ಅಂತ ಅಂದ್ರೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಳ್ಳೋದು ತಾನು ತಾನು ಅಳವಡಿಸಿಕೊಂಡಿರುವ ಸಂಸ್ಕೃತಿಯ ಮೂಲಕ ಅಂತ ಕರೀತಾರೆ ಅವರು ಇದು ಸಂಸ್ಕೃತಿಯ ವ್ಯಾಖ್ಯೆಗಳು ಈಗ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳನ್ನ ಕುರಿತು ಒಂದೊಂದಾಗಿ ತಿಳ್ಕೊಳ್ಳೋಣ ಸಂಸ್ಕೃತಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಅಖಂಡವಾದಂತಹ ವ್ಯವಸ್ಥೆ ಸಂಸ್ಕೃತಿ ಒಂದು ಸಾಮಾಜಿಕವಾದಂತಹ ವ್ಯವಸ್ಥೆ ಸಮಾಜ ಮತ್ತು ಸಂಸ್ಕೃತಿಗಳು ಜೊತೆ ಜೊತೆ ಜೊತೆಯಾಗಿ ಹೋಗುವಂಥದ್ದು ಪ್ರತಿಯೊಂದು ಸಮಾಜಕ್ಕೂ ತನ್ನದೇ ಆದಂತಹ ಸಂಸ್ಕೃತಿ ಇರುತ್ತೆ ಆದರೆ ಸಂಸ್ಕೃತಿ ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರುತ್ತೆ ಅನ್ನೋದಂತೂ ಎಲ್ರಿಗೂ ಗೊತ್ತು ಎಲ್ಲಾ ಸಮಾಜಗಳಲ್ಲಿ ಒಂದೇ ರೀತಿಯ ಸಂಸ್ಕೃತಿ ಇರೋದಿಲ್ಲ ಸಂಸ್ಕೃತಿಗೆ ಕೆಲವೊಂದು ಲಕ್ಷಣಗಳಿದೆ ಎಲಿಮೆಂಟ್ಸ್ ಆಫ್ ಕಲ್ಚರ್ ಅಂತಾನು ಹೇಳ್ತೇವೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರ್ ಅಂತ ಹೇಳ್ತೇವೆ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳು ಯಾವ್ಯಾವುದು ಹೇಳಿ ಸೊ ಮೊದಲನೇದಾಗಿ ಕಲ್ಚರ್ ಈಸ್ ಲರ್ನ್ಡ್ ಕಲ್ಚರ್ ಈಸ್ ಸೋಷಿಯಲ್ ಅಂತ ಹೇಳ್ತೇವೆ ಅಂದ್ರೆ ಸಂಸ್ಕೃತಿ ಅನ್ನೋದು ಸಾಮಾಜಿಕವಾದದ್ದು ಅಂತ ಅಂದ್ರೆ ಓಕೆ ಮೊದಲು ಪಾಯಿಂಟ್ಸ್ ಅನ್ನ ನೋಡ್ಬಿಡೋಣ ಯಾವ್ಯಾವ್ದು ಗುಣಗಳಿದೆ ಅಂತ ಸಂಸ್ಕೃತಿ ಸಾಮಾಜಿಕವಾದದ್ದು ಕಲ್ಚರ್ ಇಸ್ ಸೋಷಿಯಲ್ ನಂಬರ್ ಟು ಸಂಸ್ಕೃತಿಯು ಕಲಿತ ಗುಣವಾಗಿದೆ ಕಲ್ಚರ್ ಇಸ್ ಲರ್ಡ್ ನಂಬರ್ ತ್ರೀ ಸಂಸ್ಕೃತಿಯು ತಲೆಮಾರಿನಿಂದ ತಲೆಮಾರಿಗೆ ಸಾಗಿಸಲ್ಪಡುತ್ತದೆ ಕಲ್ಚರ್ ಈಸ್ ಟ್ರಾನ್ಸ್ಮಿಸಿವ್ ನಂಬರ್ ಫೋರ್ ಸಂಸ್ಕೃತಿಯು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರುತ್ತದೆ ಕಲ್ಚರ್ ವೆರೀಸ್ ಫ್ರಾಮ್ ಸೊಸೈಟಿ ಟು ಸೊಸೈಟಿ ನಂಬರ್ ಫೈವ್ ಸಂಸ್ಕೃತಿಯು ಆದರ್ಶಪ್ರಾಯವಾದದ್ದು ಕಲ್ಚರ್ ಈಸ್ ಐಡಿಯಲ್ ಆ್ಯಂಡ್ ದೆನ್ ನಂಬರ್ ಸಿಕ್ಸ್ ನಂಬರ್ ಸಿಕ್ಸ್ ಸಂಸ್ಕೃತಿಯು ಮಾನವರ ಬೇಡಿಕೆಗಳನ್ನು ಈಡೇರಿಸುತ್ತದೆ ಸೊ ಸಂಸ್ಕೃತಿಯು ಮಾನವರ ಬೇಡಿಕೆಗಳನ್ನು ಈಡೇರಿಸುತ್ತದೆ ಕಲ್ಚರ್ ಫುಲ್ಫಿಲ್ಸ್ ಹ್ಯೂಮನ್ ನೀಡ್ಸ್ ಹಾಗೆ ಸಂಸ್ಕೃತಿಯು ಪರಿವರ್ತನಾಶೀಲವಾದದ್ದು ಕಲ್ಚರ್ ಈಸ್ ಚೇಂಜಿಂಗ್ ಸಂಸ್ಕೃತಿಯು ಅಖಂಡವಾದದ್ದು ಕಲ್ಚರ್ ಈಸ್ ಇಂಟಿಗ್ರೇಟೆಡ್ ಅಂತ ಹೇಳ್ತಾರೆ ಹಾಗೆಯೇ ಭಾಷೆ ಸಂಸ್ಕೃತಿಯ ಮುಖ್ಯ ಸಾಧನ ಅಥವಾ ವಾಹಕ ಅಂತ ಹೇಳ್ತಾರೆ ಲ್ಯಾಂಗ್ವೇಜ್ ಇಸ್ ದ ಚೀಫ್ ವೆಹಿಕಲ್ ಆರ್ ಚೀಫ್ ಮೀಡಿಯಾ ಆಫ್ ಕಲ್ಚರ್ ಸಂಸ್ಕೃತಿ ಸಂಕೀರ್ಣವಾದದ್ದು ಕಲ್ಚರ್ ಇಸ್ ಕಾಂಪ್ಲೆಕ್ಸ್ ಅಂತ ಹತ್ತು ಪ್ರಮುಖ ಲಕ್ಷಣಗಳಿದೆ ಒಂದೊಂದಾಗಿ ಚರ್ಚೆ ಮಾಡೋಣ ಮೊದಲನೆಯ ಐದು ಲಕ್ಷಣಗಳು ಇಲ್ಲಿದೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇನ್ನೈದು ಲಕ್ಷಣಗಳಿದೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ ನಂಬರ್ ಒನ್ ಸಂಸ್ಕೃತಿಯು ಸಾಮಾಜಿಕವಾದದ್ದು ಅಂತ ಹೇಳ್ತಾರೆ ಕಲ್ಚರ್ ಈಸ್ ಸೋಷಿಯಲ್ ಅಂತ ಹೇಳ್ತಾರೆ ಯಾಕೆ ಕಲ್ಚರ್ ಈಸ್ ಸೋಷಿಯಲ್ ಅಂತ ಹೇಳ್ತಾರೆ ಅಂದ್ರೆ ಸಂಸ್ಕೃತಿ ಅನ್ನೋದು ವೈಯಕ್ತಿಕವಾದದ್ದಲ್ಲ ಅದು ಸಾಮಾಜಿಕವಾದದ್ದು ಅಂದ್ರೆ ಅದು ಇಡೀ ಸಮಾಜಕ್ಕೆ ಸಂಬಂಧಿಸಿದೆಯೇ ಹೊರತು ಕೆಲವೇ ಕೆಲವು ವ್ಯಕ್ತಿಗಳ ಬದುಕಿಗೆ ಸಂಬಂಧಿಸಿದ್ದಲ್ಲ ಸಂಸ್ಕೃತಿ ಅನ್ನೋದು ಹಾಗಾಗಿ ಅದು ಸಾಮಾಜಿಕವಾದದ್ದು ಅಂತ ಹೇಳಿ ತರಿಸ್ಕೊಳ್ಳತ್ತೆ ಇದು ಅಹ್ ಸಂಸ್ಕೃತಿ ಅನ್ನೋದು ಕೇವಲ ಸಮಾಜದ ಹೊರಗಡೆ ಪರಿಸರದ ರೂಪದಲ್ಲಿ ಇರೋದಿಲ್ಲ ಇದು ವ್ಯಕ್ತಿಗಳ ಪರಸ್ಪರ ವರ್ತನೆಗಳ ಮೂಲಕ ಹುಟ್ಟುತ್ತದೆ ಯಾಕೆ ಅಂದ್ರೆ ನೋಡಿ ಶಿಶುಪಾಲನೆ ಹಿರಿಯರ ಆರೈಕೆ ಪೂಜಾ ವಿಧಾನ ಮೊದಲಾದ ಚಟುವಟಿಕೆಗಳನ್ನು ನಾವು ಸಮಾಜದಲ್ಲಿ ಹಾಕಿಕೊಟ್ಟಂತಹ ಮಾರ್ಗಗಳಿಗೆ ಅನುಸಾರವಾಗಿಯೇ ಮಾಡಬೇಕಾಗತ್ತೆ ಇಂತಹ ಚಟುವಟಿಕೆಗಳಲ್ಲಿ ಬಹಳಷ್ಟು ಜನ ಪಾಲ್ಗೊಳ್ತಾರೆ ಹೀಗಾಗಿ ಸಂಸ್ಕೃತಿ ಅನ್ನೋದು ಮಾನವನಿಗೆ ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಅಥವಾ ಸಮಾಜದೊಂದಿಗೆ ಹೊಂದಿಕೊಳ್ಳೋದನ್ನ ಕಲಿಸಿಕೊಡುತ್ತೆ ಹಾಗೆಯೇ ತನ್ನ ಬದುಕಿನ ರೀತಿ ನೀತಿಗಳನ್ನ ಸುಧಾರಿಸಿಕೊಂಡು ಇತರರೊಂದಿಗೆ ಸಮಾಜದ ಸಮಾಜದಲ್ಲಿರುವ ಇತರರೊಂದಿಗೆ ಸಹಕಾರದಿಂದ ಬಾಳುವುದನ್ನ ಸಂಸ್ಕೃತಿ ಮಾನವನಿಗೆ ಕಲಿಸಿಕೊಡುತ್ತೆ ಹೀಗಾಗಿ ಸಂಸ್ಕೃತಿ ವೈಯಕ್ತಿಕವಾಗಿರದೆ ಸಾಮಾಜಿಕವಾಗಿರುತ್ತೆ ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ಸಂಸ್ಕೃತಿಯು ಕಲಿತ ಗುಣವಾಗಿದೆ ಅಂತ ಕಲ್ಚರ್ ಈಸ್ ಲರ್ನ್ ಬಿಹೇವಿಯರ್ ಅಂತ ಹೇಳ್ತಾರೆ ಅಂದ್ರೆ ಸಂಸ್ಕೃತಿ ಅನ್ನೋದು ತನ್ನಿಂದ ತಾನೇ ಬರೋದಲ್ಲ ಆನುವಂಶಿಕವಲ್ಲ ಇಟ್ ಇಸ್ ನಾಟ್ ಹೆರಿಡಿಟ್ರಿ ಕಲ್ಚರ್ ಇಸ್ ಲರ್ನ್ಡ್ ಅಂತ ಅಂದ್ರೆ ವಿ ಹ್ಯಾವ್ ಟು ಎಕ್ವಯರ್ ಕ್ವಾಲಿಟೀಸ್ ವಿ ಹ್ಯಾವ್ ಟು ಲರ್ನ್ ಥಿಂಗ್ಸ್ ಇನ್ ಸೊಸೈಟಿ ಇಟ್ ವೋಂಟ್ ಕಮ್ ನ್ಯಾಚುರಲಿ ಇಟ್ ವೋಂಟ್ ಕಮ್ ಥ್ರೂ ಹೆರಿಡಿಟಿ ಸೊ ಸಂಸ್ಕೃತಿ ಅನ್ನೋದು ಆನುವಂಶಿಕವಾಗಿ ಬರೋದಿಲ್ಲ ಅದನ್ನ ನಾವು ಯಾವಾಗಲೂ ಕೂಡ ಕಲಿಬೇಕಾಗಿತ್ತೆ ಸ್ವಾಭಾವಿಕವಾಗಿ ಬರೋದಿಲ್ಲ ಯಾಕೆ ಸ್ವಾಭಾವಿಕವಾಗಿ ಬರೋದಿಲ್ಲ ಅಂದ್ರೆ ಸಂಸ್ಕೃತಿ ಅನ್ನೋದು ಪ್ರಕೃತಿ ನಿರ್ಮಿತ ಅಲ್ಲ ಇಟ್ ಇಸ್ ನಾಟ್ ನ್ಯಾಚುರಲ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಇದೊಂದು ಮಾನವ ನಿರ್ಮಿತವಾದಂತಹ ವ್ಯವಸ್ಥೆ ಹೀಗಾಗಿ ಸಂಸ್ಕೃತಿಯನ್ನು ಪೋಷಿಸಿ ಬೆಳೆಸುವುದು ಮಾನವರ ಮುಖ್ಯ ಕರ್ತವ್ಯವಾಗಿರುತ್ತೆ ಸಂಸ್ಕೃತಿ ಮಾನವನ ಸ್ವತ್ತು ಈ ಮಾನವನ ಸ್ವತ್ತೇನಿದೆ ಇದನ್ನ ಕಲಿಬೇಕಾದಂತಹ ಬುದ್ಧಿಶಕ್ತಿ ಆಲೋಚನಾ ಶಕ್ತಿ ಮತ್ತು ಸೂಕ್ತ ಅವಕಾಶಗಳು ಮಾನವನಲ್ಲಿ ಮಾತ್ರ ಇರುತ್ತೆ ಹೀಗಾಗಿ ಮಾನವ ಕಲಿಯುವಿಕೆಯ ಮೂಲಕ ಸಾಂಸ್ಕೃತಿಕ ಅಂಶಗಳನ್ನ ಪಡ್ಕೊಳ್ತಾನೆ ಪ್ರಾಣಿಗಳಿಗೆ ಕಲಿಯುವಿಕೆಯ ಶಕ್ತಿಯಾಗ್ಲಿ ಬುದ್ಧಿಶಕ್ತಿಯಾಗ್ಲಿ ಇರೋದಿಲ್ಲ ಹಾಗಾಗಿಯೇ ಪ್ರಾಣಿಗಳಿಗೆ ಸಂಸ್ಕೃತಿ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ ಮಾನವರು ಸಮಾಜೀಕರಣದ ಮೂಲಕ ಅಭ್ಯಾಸದ ಮೂಲಕ ಅಥವಾ ಆಲೋಚನೆಗಳ ಮೂಲಕ ಕಲಿಯುವಂತಹ ಅಂಶಗಳೇ ಸಂಸ್ಕೃತಿ ಸಂಸ್ಕೃತಿಯ ಅಂಶಗಳನ್ನು ಮಾನವ ಯಾರಿಂದ ಕಲಿತಾನೆ ಅವನ ತಂದೆ ತಾಯಿಗಳಿಂದ ಮತ್ತು ಗುರು ಹಿರಿಯರಿಂದ ನೆರೆಹೊರೆಯವರಿಂದ ಕಲಿತಾನೆ ಹೀಗೆ ಮಾನವನು ಒಬ್ಬ ಸಮಾಜದ ಒಬ್ಬ ಸದಸ್ಯನಾಗಿದ್ದುಕೊಂಡೇ ಸಂಸ್ಕೃತಿಯನ್ನ ಸಂಪಾದಿಸಬೇಕಾಗತ್ತೆ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳನ್ನ ವಂಶ ಪಾರಂಪರ್ಯವಾಗಿ ನಾವು ಪಡೆಯುವಂತೆ ಸಂಸ್ಕೃತಿಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಸಹಜ ರೂಪದಲ್ಲಿ ತನ್ನಿಂದ ತಾನೇ ಸಂಸ್ಕೃತಿ ಬರೋದಿಲ್ಲ ಹಾಗಾಗಿ ಸಂಸ್ಕೃತಿಯನ್ನ ಕಲೀಲೇಬೇಕು ವಿ ಹ್ಯಾವ್ ಟು ಲರ್ನ್ ದ ಥಿಂಗ್ಸ್ ಇನ್ ಸೊಸೈಟಿ ವಿ ಹ್ಯಾವ್ ಟು ಲರ್ನ್ ದ ಕಲ್ಚರಲ್ ಆಸ್ಪೆಕ್ಟ್ಸ್ ಇನ್ ಸೊಸೈಟಿ ನಂಬರ್ ತ್ರೀ ಸಂಸ್ಕೃತಿಯು ತಲೆಮಾರಿನಿಂದ ತಲೆಮಾರಿಗೆ ಸಾಗಿಸಲ್ಪಡುತ್ತದೆ ಕಲ್ಚರ್ ಇಸ್ ಟ್ರಾನ್ಸ್ಮಿಸಿವ್ ಅಂತೇವೆ ಅಂದ್ರೆ ಇಟ್ ಗೆಟ್ಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನರೇಷನ್ ಇಲ್ಲಿ ಸಂಸ್ಕೃತಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗಿಸಲ್ಪಡತ್ತೆ ಹೇಗೆ ಸಂಸ್ಕೃತಿಯನ್ನ ಇನ್ನೊಬ್ಬರಿಂದ ಕಲಿಯೋದು ಸಾಧ್ಯ ಇದೆಯೋ ಹಾಗೆ ಸಂಸ್ಕೃತಿಯನ್ನ ವರ್ಗಾಯಿಸೋದು ಕೂಡ ಸಾಧ್ಯ ಇದೆ ಯಾಕೆ ಅಂದ್ರೆ ಒಂದು ತಲೆಮಾರಿನ ಜನರು ತಮ್ಮ ಸಂಸ್ಕೃತಿಯನ್ನ ಇನ್ನೊಂದು ತಲೆಮಾರಿನವರಿಗೆ ವರ್ಗಾಯಿಸ್ತಾರೆ ಮುಂದಿನ ತಲೆಮಾರಿಗೆ ವರ್ಗಾಯಿಸ್ತಾರೆ ಮುಂದಿನ ತಲೆಮಾರಿನವರು ಹಿಂದೆ ಕಲಿತ ಸಂಸ್ಕೃತಿಯ ಜೊತೆ ಜೊತೆಗೆ ತಮ್ಮದನ್ ತಮ್ಮ ಒಂದು ಕಾಣಿಕೆಯನ್ನು ಅದಕ್ಕೆ ಸೇರಿಸಿ ತಮ್ಮ ಕಲೆ ತಮ್ಮ ಸಾಹಿತ್ಯ ತಮ್ಮ ಒಂದು ಅಂಶಗಳನ್ನೆಲ್ಲ ಅದಕ್ಕೆ ಸೇರಿಸಿ ಮುಂದೆ ಸಾಗಿಸ್ತಾ ಹೋಗ್ತಾರೆ ಹೀಗಾಗಿ ಸಂಸ್ಕೃತಿ ಅನ್ನೋದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗಿಸಲ್ಪಡೋದ್ರಿಂದ ಹಾಗೂ ಹೊಸ ಹೊಸ ಸಮೂಹಗಳಿಗೆ ಪ್ರಸಾರವಾಗುವುದರಿಂದ ಹೊಸ ಹೊಸ ಸಂಗತಿಗಳನ್ನ ಪಡೆದುಕೊಂಡು ನಿರಂತರವಾಗಿ ಬೆಳೀತಾ ಮುಂದೆ ಸಾಗ್ತಾ ಹೋಗುತ್ತೆ ಒಂದು ತಲೆಮಾರಿಗೆ ಬಂದಾಗ ಒಂದಿಷ್ಟು ಹೊಸ ಸಂಗತಿಗಳನ್ನ ಅಳವಡಿಸ್ಕೊಳ್ಳುತ್ತೆ ಸಂಸ್ಕೃತಿ ಮತ್ತೆ ಪುನಃ ಮುಂದಿನ ತಲೆಮಾರಿಗೆ ಸಾಗಿಸಲ್ಪಡತ್ತೆ ಅಲ್ಲಿಂದ ಮತ್ತಷ್ಟು ಹೊಸ ಸಂಗತಿಗಳು ಅದಕ್ಕೆ ಸೇರ್ಪಡೆಯಾಗಿ ಅದರ ಮುಂದಿನ ತಲೆಮಾರಿಗೆ ಸಂಸ್ಕೃತಿ ಸಾಗಿಸಲ್ಪಡತ್ತೆ ಇಲ್ಲಿ ಮಾನವನಿಗೆ ಕರಗತವಾಗಿರುವಂತಹ ಒಂದು ಸಾಮರ್ಥ್ಯ ಅಂದ್ರೆ ಭಾಷೆ ಮತ್ತು ಲಿಪಿಗಳು ಈ ಭಾಷೆ ಮತ್ತು ಲಿಪಿಗಳ ಸಾಮರ್ಥ್ಯ ಇರೋದ್ರಿಂದಲೇ ಅಥವಾ ಈ ಎರಡು ಕಲೆ ಇರೋದ್ರಿಂದಲೇ ಇವುಗಳ ಮೂಲಕವೇ ನಮ್ಮ ಸಂಪ್ರದಾಯ ಲೋಕರೂಢಿ ಪರಂಪರೆಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸುಲಭವಾಗಿ ಸಾಗಿಸಲು ಸಾಧ್ಯವಾಗುತ್ತೆ ಅಂದರೆ ಮಾನವರು ತಲೆತಲಾಂತರದಿಂದ ಏನು ಸಂಸ್ಕೃತಿಯನ್ನ ಸಾಗಿಸ್ಕೊಂಡು ಬಂದಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಅಂದರೆ ಅವರಲ್ಲಿರುವಂತಹ ಭಾಷಾ ಸಾಮರ್ಥ್ಯ ಮತ್ತು ಅವರಲ್ಲಿರುವಂತಹ ಲಿಪಿ ಸಾಮರ್ಥ್ಯ ಬರೆಯುವುದು ಮತ್ತು ಓದೋದು ಗೊತ್ತಿರೋದ್ರಿಂದ ಮಾತನಾಡುವುದು ಗೊತ್ತಿರೋದ್ರಿಂದಲೇ ಸಂಸ್ಕೃತಿಯನ್ನು ಸಾಗಿಸ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಹಾಗೆ ನಾಲ್ಕನೇ ಲಕ್ಷಣ ಸಂಸ್ಕೃತಿಯು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರುತ್ತೆ ಅಂತ ಅಂದ್ರೆ ಪ್ರತಿಯೊಂದು ಸಮಾಜದೂ ಸಮಾಜವೂ ಸಹ ತನ್ನದೇ ಆದ ಸಂಸ್ಕೃತಿಯನ್ನ ಹೊಂದಿರುತ್ತೆ ಒಂದು ಸಮಾಜದ ಸಂಸ್ಕೃತಿ ಇನ್ನೊಂದು ಸಮಾಜದ ಸಂಸ್ಕೃತಿಗಿಂತ ಅನೇಕ ಅಂಶಗಳಲ್ಲಿ ಭಿನ್ನವಾಗಿರುತ್ತೆ ಪ್ರತಿಯೊಂದು ಸಮಾಜವು ತನ್ನ ಸ್ಥಿತಿಗತಿಗಳಿಗನುಸಾರವಾಗಿ ಸಂಸ್ಕೃತಿಯನ್ನ ರೂಢಿಸಿಕೊಂಡು ಬಂದಿರುತ್ತೆ ತನ್ನ ಒಂದು ಅನುಸಾರವಾಗಿ ಸಂಪ್ರದಾಯ ಲೋಕರೂಢಿ ನೈತಿಕ ನಿಯಮಗಳು ಭಾಷೆ ಕಲೆ ಸಾಹಿತ್ಯ ಇವುಗಳನ್ನ ಅಳವಡಿಸಿಕೊಂಡು ಬಂದಿರುತ್ತೆ ಸಮಾಜ ಹೀಗಾಗಿ ಸಂಸ್ಕೃತಿಯ ಈ ಎಲ್ಲಾ ವಿವಿಧ ಅಂಗಗಳು ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ ಭಿನ್ನವಾಗಿರುತ್ತೆ ಅಂತ ಈಗ ಉದಾಹರಣೆಗೆ ನೋಡಿ ಭಾರತೀಯ ಸಮಾಜದ ಸಂಸ್ಕೃತಿಗೂ ಅಮೇರಿಕನ್ನರ ಸಂಸ್ಕೃತಿಗೂ ವ್ಯತ್ಯಾಸ ಕಂಡು ಬರುತ್ತೆ ಯಾಕೆ ಅಂದ್ರೆ ಅಲ್ಲಿಯ ಪರಿಸ್ಥಿತಿಗೆ ಅನುಸಾರವಾಗಿ ಅವರು ಸಂಪ್ರದಾಯ ಲೋಕರೂಢಿ ನೈತಿಕ ನಿಯಮಗಳನ್ನ ಬೆಳೆಸ್ಕೊಂಡಿರ್ತಾರೆ ಇಲ್ಲಿಯ ಒಂದು ಪರಿಸ್ಥಿತಿಗೆ ಅನುಸಾರವಾಗಿ ನಮ್ಮ ಸಮಾಜದ ಸಂಸ್ಕೃತಿ ಲೋಕರೂಢಿ ನೈತಿಕ ನಿಯಮಗಳು ಭಾಷೆ ಸಾಹಿತ್ಯ ಕಲೆ ಇವುಗಳನ್ನೆಲ್ಲ ನಾವು ಬೆಳೆಸ್ಕೊಂಡಿರ್ತೇವೆ ಹೀಗಾಗಿ ಭಿನ್ನತೆ ಇದೆ ಇನ್ನು ಹೊರ ದೇಶವನ್ನು ಬಿಟ್ಟು ನಮ್ಮ ದೇಶದಲ್ಲಿಯೇ ತಗೊಂಡ್ರೆ ನಮ್ಮ ದೇಶದಲ್ಲಿಯೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಇದೆ ಗ್ರಾಮೀಣ ಸಮುದಾಯಗಳಿಗಿಂತ ನಗರ ಸಮುದಾಯಗಳ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಇದೆ ಸಾಂಸ್ಕೃತಿಕ ಅಂಶಗಳಾದಂತಹ ಈ ಭಾಷೆ ಸಂಪ್ರದಾಯ ಲೋಕರೂಢಿ ಕಾನೂನು ನೈತಿಕ ನಿಯಮಗಳು ಎಲ್ಲವುಗಳೂ ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭಿನ್ನವಾಗಿರುತ್ತೆ ಅಂತ ಹಾಗೆಯೇ ವಿವಿಧ ಧರ್ಮಗಳನ್ನು ತಗೊಂಡ್ರೆ ವಿವಿಧ ಧರ್ಮಗಳ ಸಂಸ್ಕೃತಿಯೂ ಕೂಡ ಭಿನ್ನವಾಗಿದೆ ಆಚಾರ ವಿಚಾರಗಳು ನಡವಳಿಕೆಗಳು ವರ್ತನೆಗಳು ಹಾಗೆಯೇ ಸಂಪ್ರದಾಯಗಳು ಎಲ್ಲವುಗಳು ಹಬ್ಬ ಹರಿದಿನಗಳು ಎಲ್ಲವೂ ಕೂಡ ಭಿನ್ನವಾಗಿರುತ್ತೆ ಹಿಂದೂ ಸಂಸ್ಕೃತಿಗೂ ಮುಸಲ್ಮಾನ್ ಸಂಸ್ಕೃತಿಗೂ ಮತ್ತು ಕ್ರಿಶ್ಚನರ ಸಂಸ್ಕೃತಿಗೂ ವ್ಯತ್ಯಾಸವಿದೆ ಹಾಗಾಗಿ ಸಂಸ್ಕೃತಿ ಅನ್ನೋದು ಸಮಾಜದಿಂದ ಸಮಾಜಕ್ಕೆ ಧರ್ಮದಿಂದ ಧರ್ಮಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತೆ ಬೇರೆ ಬೇರೆ ಆಗಿರುತ್ತೆ ವೈವಿಧ್ಯತೆ ಇದೆ ಸಂಸ್ಕೃತಿಯಲ್ಲಿ ಅಂತ ಇನ್ನು ಐದನೇದಾಗಿ ಸಂಸ್ಕೃತಿಯು ಆದರ್ಶಪ್ರಾಯವಾದದ್ದು ಅಂತ ಅಂದ್ರೆ ಸಂಸ್ಕೃತಿಯು ಸಮಾಜದ ಸದಸ್ಯರು ಪಾಲಿಸಬೇಕಾದಂತಹ ಆದರ್ಶಪ್ರಾಯವಾದ ಅಂಶಗಳನ್ನ ಒಳಗೊಂಡಿರತ್ತೆ ಆದರ್ಶಪ್ರಾಯವಾದದ್ದು ಅಂದ್ರೆ ಎಲ್ಲರೂ ಅನುಸರಿಸಲು ಯೋಗ್ಯವಾದಂಥದ್ದು ಅಂತ ಅಂದ್ರೆ ಒಳ್ಳೆಯ ಅಂಶಗಳನ್ನೇ ಸಂಸ್ಕೃತಿ ಒಳಗೊಂಡಿರತ್ತೆ ಈ ವಿವಿಧ ಸಾಂಸ್ಕೃತಿಕ ಅಂಶಗಳೇನಿದೆ ಸಂಪ್ರದಾಯ ಲೋಕರೂಢಿ ನೈತಿಕ ನಿಯಮಗಳು ಭಾಷೆ ಧರ್ಮ ಕಲೆ ಸಾಹಿತ್ಯ ಇವುಗಳೆಲ್ಲ ಏನಿದೆ ಜನರು ಇವುಗಳಿಗನುಸಾರವಾಗಿಯೇ ನಡೆದುಕೊಳ್ತಾರೆ ಕಿರಿಯ ಸದಸ್ಯರು ಇವುಗಳನ್ನೆಲ್ಲ ನೋಡಿ ಕಲ್ತ್ಕೊಳ್ತಾರೆ ಹಾಗಾಗಿ ಸಂಸ್ಕೃತಿ ಅನ್ನೋದು ಆದರ್ಶ ಪ್ರಾಯವಾಗಿರಲೇಬೇಕು ಯಾಕೆ ಅಂದ್ರೆ ಒಳ್ಳೆಯದನ್ನ ಮಾತ್ರ ಅನುಸರಿಸಿ ಕಲಿಲಿಕ್ಕೆ ಯೋಗ್ಯವಾಗಿರುತ್ತೆ ಅವುಗಳನ್ನ ಕಲಿತಾಗ ಮಾತ್ರ ಒಳ್ಳೆಯ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಸಂಸ್ಕೃತಿ ಆದರ್ಶಪ್ರಾಯವಾಗಿರೋದ್ರಿಂದಲೇ ಆದರ್ಶವಾದ ಅಂಶಗಳನ್ನ ಒಳಗೊಂಡಿರೋದ್ರಿಂದಲೇ ಕಾಡು ಮಾನವ ಜನಾಂಗದಿಂದ ಹಿಡಿದು ಇಂದಿನ ಆಧುನಿಕ ಜನಾಂಗದವರೆಗೆ ಎಲ್ಲರೂ ಕೂಡ ಸಂಸ್ಕೃತಿಯನ್ನ ಪಾಲಿಸ್ತಾ ಬಂದಿದ್ದಾರೆ ಆದರ್ಶಪ್ರಾಯವಾಗಿರೋದ್ರಿಂದಲೇ ಒಳ್ಳೇದಿದ್ರೆ ಮಾತ್ರ ಜನ ಅದನ್ನ ಪಾಲಿಸ್ತಾರೆ ಅಂತ ಅರ್ಥ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ನಿರಂತರವಾಗಿ ಸಾಗಿಸಲ್ಪಡ್ತಾ ಇದೆ ಸಂಸ್ಕೃತಿ ಯಾಕೆ ಅಂದ್ರೆ ಅಷ್ಟೊಂದು ಆದರ್ಶಮಯವಾದದ್ದು ಆದರ್ಶ ಪ್ರಾಯವಾದದ್ದು ಸೊ ಸಾಂಸ್ಕೃತಿಕ ಅಂಶಗಳು ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಅಂಶಗಳು ಯಾವಾಗ್ಲೂ ಕೂಡ ಆದರ್ಶಪ್ರಾಯವಾಗಿವೆ ಅನುಸರಿಸಲು ಯೋಗ್ಯವಾಗಿವೆ ಅಂತಾನೆ ಅರ್ಥ ಈಗ ಆರನೇ ಲಕ್ಷಣವನ್ನು ನೋಡೋದಾದ್ರೆ ಸಂಸ್ಕೃತಿಯು ಮಾನವರ ಬೇಡಿಕೆಗಳನ್ನ ಈಡೇರಿಸುತ್ತೆ ಅಂತ ಮಾನವನ ಬೇಡಿಕೆಗಳು ಅಪರಿಮಿತ ಅಂತಾನೆ ಹೇಳ್ತಾರೆ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ಕಲ್ಚರ್ ಫುಲ್ಫಿಲ್ಸ್ ಹ್ಯೂಮನ್ ನೀಡ್ಸ್ ಅಂತ ಯಾಕೆ ಅಂದ್ರೆ ಕೆಲವೊಂದು ಬೇಡಿಕೆಗಳನ್ನ ಸಾಮಾನ್ಯವಾಗಿ ಮಾನವರ ಧಾರ್ಮಿಕ ನೈತಿಕ ಹಾಗೂ ಸಾಮಾಜಿಕ ಬೇಡಿಕೆಗಳನ್ನ ಸಂಸ್ಕೃತಿ ಈಡೇರಿಸತ್ತೆ ಸಾಮಾಜಿಕ ಹವ್ಯಾಸಗಳು ಅಥವಾ ಸಾಮಾಜಿಕ ಚಟುವಟಿಕೆಗಳು ಸಂಸ್ಕೃತಿಗೆ ಸೇರ್ತವೆ ಹೀಗಾಗಿ ಮಾನವರು ತಮಗಿರುವ ಆಸೆ ಆಕಾಂಕ್ಷೆಗಳನ್ನು ಮತ್ತು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಂಸ್ಕೃತಿ ಎಂಬ ಸಾಧನವನ್ನು ಅಥವಾ ಮಾಧ್ಯಮವನ್ನು ಉಪಯೋಗಿಸ್ತಾರೆ ತಾವು ಯಾವ ಬೇಡಿಕೆಗಳನ್ನ ಈಗ ಸಾಮಾಜಿಕ ಬೇಡಿಕೆ ಆಗಿರ್ಬೋದು ಧಾರ್ಮಿಕ ಬೇಡಿಕೆ ಆಗಿರ್ಬೋದು ಅವುಗಳನ್ನು ಈಡೇರಿಸಿಕೊಳ್ಬೇಕು ಅಂದರೆ ಸಂಸ್ಕೃತಿಯನ್ನೇ ಆಶ್ರಯಿಸ್ತಾರೆ ಜನರು ಒಂದು ವೇಳೆ ಮಾನವರ ಬೇಡಿಕೆಗಳನ್ನು ಈಡೇರಿಸುವ ಕಾರ್ಯವನ್ನು ಸಂಸ್ಕೃತಿ ಮಾಡದಿದ್ದರೆ ಸಂಸ್ಕೃತಿ ಖಂಡಿತವಾಗಿಯೂ ಅಸ್ತಿತ್ವದಲ್ಲಿ ಉಳಿಯೋದಿಲ್ಲ ನಿರಂತರವಾಗಿ ಮುಂದುವರಿಯೋದು ಇಲ್ಲ ಬೇಡಿಕೆಯನ್ನು ಈಡೇರಿಸ್ತಾ ಇದೆ ಮಾನವರಿಗೆ ಅನುಕೂಲವಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿಯೇ ಸಂಸ್ಕೃತಿ ನಿರಂತರವಾಗಿ ಮುಂದುವರ್ಕೊಂಡು ಬರ್ತಾ ಇದೆ ಇನ್ನು ಮುಂದಿಂದು ಏಳನೇದು ಸಂಸ್ಕೃತಿಯು ಪರಿವರ್ತನಾಶೀಲವಾದದ್ದು ಕಲ್ಚರ್ ಈಸ್ ಚೇಂಜಿಂಗ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಚೇಂಜಸ್ ನೇಚರ್ ಆಫ್ ಲಾ ಅಂತ ಹೇಳ್ತೇವೆ ಅಂದ್ರೆ ನಿಸರ್ಗದ ನಿಯಮ ಬದಲಾವಣೆ ನಿಸರ್ಗದ ನಿಯಮ ಸಮಾಜದಲ್ಲಿರುವ ಎಲ್ಲವೂ ಕೂಡ ಬದಲಾವಣೆ ಆಗಲೇಬೇಕು ಹೀಗಾಗಿ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಅಂಶಗಳಲ್ಲಿಯೂ ಕೂಡ ನಾವು ಬದಲಾವಣೆಗಳನ್ನ ಅಥವಾ ಪರಿವರ್ತನೆಗಳನ್ನ ಗಮನಿಸ್ತೇವೆ ಇಲ್ಲಿ ಸಂಸ್ಕೃತಿ ಬದಲಾವಣೆಗೆ ಹೊಂದಿಕೊಳ್ಳುವಂಥದ್ದು ಅಂತ ಯಾಕೆ ಅಂದ್ರೆ ಸಮಾಜ ಬದಲಾದಂತೆ ಸಾಮಾಜಿಕ ಸ್ಥಿತಿಗತಿಗಳು ಬದಲಾದಂತೆ ಖಂಡಿತವಾಗಿಯೂ ಸಂಸ್ಕೃತಿಯೂ ಬದಲಾಗಲೇಬೇಕು ಸಂಸ್ಕೃತಿ ಸ್ಥಿರವಾದದ್ದಲ್ಲ ಕಾಲಕ್ಕೆ ತಕ್ಕಂತೆ ಪರಿವರ್ತನೆಯಾಗುತ್ತಲೇ ಇರ್ತದೆ ಹೀಗೆ ನಿತ್ಯ ಪರಿವರ್ತನಾಶೀಲವಾಗಿರುವಂತಹ ಸಂಸ್ಕೃತಿಯು ಪರಿಸರ ಮತ್ತು ಪರಿಸ್ಥಿತಿಗಳಿಗೆ ಹೊಂದಿಕೊಳ್ತಾ ಇರುತ್ತೆ ನಿತ್ಯ ಪರಿವರ್ತನಾಶೀಲ ಅಂತಾರೆ ಡೈನಮಿಕ್ ಅಂತ ಕರಿತೀವಿ ಕಲ್ಚರ್ ಇಸ್ ಡೈನಮಿಕ್ ಇನ್ ನೇಚರ್ ಅಂತ ಇಟ್ ಇಸ್ ಚೇಂಜಿಂಗ್ ಇಟ್ ಇಸ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್ ಇಟ್ ಇಸ್ ಚೇಂಜಿಂಗ್ ಫ್ರಮ್ ಸೊಸೈಟಿ ಟು ಸೊಸೈಟಿ ಇಟ್ ಇಸ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್ ಅಂತ ಅಂದ್ರೆ ಬದಲಾಗ್ತಾ ಪರಿವರ್ತನೆ ಆಗ್ತಾ ಇರುತ್ತೆ ಒಂದೇ ರೀತಿ ಇರುವುದಿಲ್ಲ ಇಟ್ ಇಸ್ ನಾಟ್ ಸ್ಟಾಗ್ನೆಂಟ್ ಒಂದೇ ರೀತಿಯಲ್ಲಿ ಇರೋದಿಲ್ಲ ಸಂಸ್ಕೃತಿ ಅನ್ನೋದು ಕಾಲಕ್ಕೆ ತಕ್ಕ ಹಾಗೆ ಸಾಂಸ್ಕೃತಿಕ ಅಂಶಗಳು ಬದಲಾವಣೆ ಆಗ್ತಾ ಸಾಮಾಜಿಕ ಬದಲಾವಣೆಗೆ ಹೊಂದಿಕೊಳ್ತಾ ತಾವು ಕೂಡ ಪರಿವರ್ತನೆ ಆಗ್ತಾ ಇರತ್ತೆ ಅಂತ ಹೀಗಾಗಿ ಸಾಂಸ್ಕೃತಿಕ ಅಂಶಗಳಾದಂತಹ ಸಂಪ್ರದಾಯ ಭಾಷೆ ಉಡುಗೆ ತೊಡುಗೆ ಲೋಕರೂಢಿಗಳು ಇವುಗಳೆಲ್ಲ ಆಹಾರ ಪದ್ಧತಿ ಕಲೆ ಸಾಹಿತ್ಯ ಇವುಗಳೆಲ್ಲ ಬದಲಾವಣೆ ಆಗ್ತಾನೇ ಇರತ್ತೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾನೆ ಇರತ್ತೆ ಒಂದು ವೇಳೆ ಸಮ ಸಾಮಾಜಿಕ ಪರಿಸ್ಥಿತಿ ಮತ್ತು ಸಂಸ್ಕೃತಿಯಲ್ಲಿ ಹೊಂದಾಣಿಕೆ ಇಲ್ಲದೆ ಹೋದ್ರೆ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗತ್ತೆ ಶಾಂತಿ ನೆಮ್ಮದಿ ಅನ್ನೋದು ಹಾಳಾಗ್ಬಿಡ್ತದೆ ಸಮಾಜ ಬದಲಾದ ಹಾಗೆ ಸಂಸ್ಕೃತಿ ಬದಲಾಗದೆ ಹೋದ್ರೆ ಸಮಾಜದಲ್ಲಿ ಅಸ್ತವ್ಯಸ್ತತೆ ಉಂಟಾಗತ್ತೆ ಅವ್ಯವಸ್ಥೆ ಉಂಟಾಗತ್ತೆ ಆದ್ದರಿಂದಲೇ ಸಂಸ್ಕೃತಿ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾನೆ ಇರುತ್ತೆ ಅಂತ ಇನ್ನು ನಂಬರ್ ಏಟ್ ಸಂಸ್ಕೃತಿಯು ಸಂಕೀರ್ಣವಾದದ್ದು ಅಂತ ಹೇಳ್ತಾರೆ ಸಂಸ್ಕೃತಿ ಅನ್ನೋದು ಸಂಕೀರ್ಣವಾದದ್ದು ಸಂಕೀರ್ಣತೆ ಅಂದ್ರೆ ಕಲ್ಚರ್ ಇಸ್ ಕಾಂಪ್ಲೆಕ್ಸ್ ಇನ್ ನೇಚರ್ ಅಂತ ಹೇಳ್ತಾರೆ ಅಂದ್ರೆ ಸಂಸ್ಕೃತಿ ಅನ್ನೋದು ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಮುಂದುವರ್ಕೊಂಡು ಬಂದಿದೆ ಇಲ್ಲಿ ಸಂಕೀರ್ಣತೆ ಅಂದ್ರೆ ಏನು ವೈವಿಧ್ಯಮಯತೆ ಅಂತ ಹೇಳ್ಬೋದು ಸಂಸ್ಕೃತಿ ಅನ್ನೋದ್ರಲ್ಲಿ ಸಂಸ್ಕೃತಿಯಲ್ಲಿ ವೈವಿಧ್ಯತೆ ಇದೆ ಈ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟಕರ ಇಟ್ ಇಸ್ ವೆರಿ ಕಾಂಪ್ಲೆಕ್ಸ್ ಅಂತ ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಕಲ್ಚರಲ್ ಫ್ಯಾಕ್ಟರ್ಸ್ ಇನ್ ಅವರ್ ಸೊಸೈಟಿ ಸೊ ನಮ್ಮ ಸಮಾಜದ ಸಾಂಸ್ಕೃತಿಕ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ ಯಾಕೆ ಅಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಈ ಸಾಂಸ್ಕೃತಿಕ ಅಂಶಗಳನ್ನ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟವೇ ಆಗತ್ತೆ ಅಂತ ಯಾಕೆ ಅಂದ್ರೆ ನೋಡಿ ನಮ್ಮ ಭಾರತೀಯ ಸಮಾಜದಲ್ಲಿಯೇ ಕೆಲವರು ಮೂರ್ತಿ ಪೂಜೆಯನ್ನ ಮಾಡ್ತಾರೆ ಇನ್ ಕೆಲವರು ಮೂರ್ತಿ ಪೂಜೆಯನ್ನ ನಿಷೇಧಿಸ್ತಾರೆ ಅಥವಾ ಮಾಡಬಾರ್ದು ಅಂತಾನು ಹೇಳ್ತಾರೆ ಅದನ್ನ ಬಲವಾಗಿ ಖಂಡಿಸ್ತಾರೆ ಅದರಲ್ಲಿಯೇ ಇವಾಗ ಮೂರ್ತಿ ಪೂಜೆ ಮಾಡುವವರಲ್ಲಿ ಕೆಲವರು ದೇವರನ್ನ ನಿರಾಕಾರ ಅಂತಾರೆ ಆಕಾರ ಇಲ್ಲ ದೇವರಿಗೆ ಅಂತಾರೆ ಇನ್ ಕೆಲವರು ದೇವರಿಗೆ ಒಂದು ರೂಪ ಕೊಟ್ಟು ಮೂರ್ತಿ ಮಾಡಿ ಅವನನ್ನ ಪೂಜೆ ಮಾಡ್ತಾರೆ ಅಂದ್ರೆ ನಮ್ಗೆ ನಿಜವಾಗಿ ಹಾಗಾದ್ರೆ ದೇವರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕೆಲವರು ಅದೃಶ್ಯ ರೂಪದಲ್ಲಿ ಪೂಜೆ ಮಾಡ್ತಾರೆ ಕೆಲವರು ದೃಶ್ಯ ರೂಪದಲ್ಲಿ ದೇವರನ್ನ ಪೂಜೆ ಮಾಡ್ತಾರೆ ಹಾಗೆಯೇ ನೋಡಿ ಉಡುಗೆ ತೊಡುಗೆಯ ಒಂದು ಶೈಲಿಯಲ್ಲಿಯೂ ಸಹ ಭಿನ್ನಾಭಿಪ್ರಾಯಗಳಿವೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಉಡುಗೆ ತೊಡುಗೆಗಳಿದೆ ಭಾಷೆಯನ್ನ ತಗೊಂಡ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಭಾಷೆಗಳಿದೆ ಭಾರತ ದೇಶ ವೈವಿಧ್ಯತೆಗೆ ಹೆಸರಾದಂತಹ ನಾಡು ಸೊ ಇಲ್ಲಿರುವ ಪ್ರತಿಯೊಂದು ರಾಜ್ಯದಲ್ಲಿ ಆಹಾರ ಭಾಷೆ ಇದೆಲ್ಲದರಲ್ಲೂ ವ್ಯತ್ಯಾಸಗಳಿದೆ ಸೊ ತುಂಬಾ ಕಷ್ಟಕರವಾದದ್ದು ಕ್ಲಿಷ್ಟಮಯ ಇದನ್ನ ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಅಂತ ಹೇಳ್ತಾರೆ ಅದಕ್ಕೇನೆ ಕಾಂಪ್ಲೆಕ್ಸ್ ಸಂಕೀರ್ಣವಾದದ್ದು ಅಂತ ಹೇಳ್ತಾರೆ ಹೀಗಾಗಿ ಎಲ್ಲರ ಸಂಸ್ಕೃತಿಯನ್ನ ನಾವು ತಿಳಿದುಕೊಳ್ಳೋದು ಬಹಳ ಕಷ್ಟ ಅಂತ ಇಲ್ಲಿಯೇ ಹುಟ್ಟಿ ಇಲ್ಲೇ ಬೆಳೆದ್ರೂ ಸಹ ನಮಗೆ ಇವತ್ತಿಗೂ ಭಾರತೀಯ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಕಷ್ಟವಾಗುತ್ತೆ ಹೀಗೆ ಸಂಸ್ಕೃತಿ ಜಟಿಲವಾದದ್ದು ಅಥವಾ ಸಂಕೀರ್ಣವಾದದ್ದು ಅಂತ ಹೇಳ್ತಾರೆ ಇನ್ನು ಒಂಬತ್ತನೇದಾಗಿ ಸಂಸ್ಕೃತಿಯ ಮುಖ್ಯ ಸಾಧನ ಅಥವಾ ವಾಹಕ ಭಾಷೆ ಅಂತ ಲ್ಯಾಂಗ್ವೇಜ್ ಇಸ್ ದ ಚೀಫ್ ಏಜೆನ್ಸಿ ಆರ್ ಚೀಫ್ ವೆಹಿಕಲ್ ಆಫ್ ಕಲ್ಚರ್ ಅಂತ ಹೇಳ್ತೇವೆ ಅಂದ್ರೆ ಟು ಟ್ರಾನ್ಸ್ಫರ್ ಕಲ್ಚರ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನ್ರೇಷನ್ ಆರ್ ಫ್ರಮ್ ಒನ್ ಒನ್ ಏರಿಯಾ ಟು ಅನದರ್ ಏರಿಯಾ ಲ್ಯಾಂಗ್ವೇಜ್ ಇಸ್ ನೆಸಸರಿ ಲ್ಯಾಂಗ್ವೇಜ್ ಅಂಡ್ ಸ್ಕ್ರಿಪ್ಟ್ ಆರ್ ಅಟರ್ಲಿ ನೆಸಸರಿ ಟು ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ಕಲ್ಚರ್ ಸಂಸ್ಕೃತಿಯ ಮುಖ್ಯ ಸಾಧನವಾಗಿ ಭಾಷೆ ಬಳಸಲ್ಪಡತ್ತೆ ಇತರ ಯಾವುದೇ ಪ್ರಾಣಿಗಳಿಗಿರದೆ ಕೇವಲ ಮಾನವರಿಗೆ ಮಾತ್ರ ಕರಗತವಾಗಿರುವಂತಹ ಈ ಭಾಷಾ ಸಾಮರ್ಥ್ಯ ಏನಿದೆ ಇದು ತುಂಬಾ ಅಮೂಲ್ಯವಾದದ್ದು ಯಾಕೆ ಅಂದ್ರೆ ನಮಗೆ ಹಿಂದೆ ಆಗಿ ಹೋದ ಅಂದ್ರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಸಂಸ್ಕೃತಿ ಹೇಗಿತ್ತು ಈಗಿನ ಕಾಲದಲ್ಲಿ ಸಂಸ್ಕೃತಿ ಹೇಗೆ ಇದೆ ಹಾಗೆಯೇ ಭವಿಷ್ಯತ್ತಿನಲ್ಲಿ ಸಂಸ್ಕೃತಿ ಹೇಗಿರಬಹುದು ಇವುಗಳನ್ನೆಲ್ಲ ನಾವು ತಿಳ್ಕೊಬೇಕು ಅಂದ್ರೆ ಖಂಡಿತವಾಗಿಯೂ ಭಾಷೆ ಅನ್ನೋದು ಬಹಳ ಮುಖ್ಯ ಮಾನವನಿಗಿರುವಂತಹ ಭಾಷಾ ಸಾಮರ್ಥ್ಯದಿಂದಾಗಿಯೇ ಈ ಒಂದು ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಭಾಷೆ ಮತ್ತು ಲಿಪಿಗಳ ಬೆಳವಣಿಗೆಯೇ ಸಂಸ್ಕೃತಿಯ ಪ್ರಸಾರಕ್ಕೆ ಹೆಚ್ಚಿನ ಸಹಾಯ ನೀಡುತ್ತೆ ನಾವು ಮಾತನಾಡುವ ಭಾಷೆ ಯಾವುದೇ ಇರಲಿ ಅದು ಸಂಸ್ಕೃತಿಯನ್ನ ವೃದ್ಧಿಸಿ ಸಂಸ್ಕೃತಿಯನ್ನ ಅಭಿವೃದ್ಧಿಪಡಿಸಿ ಅದನ್ನ ಸಮೂಹದಿಂದ ಸಮೂಹಕ್ಕೆ ವರ್ಗಾವಣೆ ಮಾಡುತ್ತೆ ಹಾಗಾಗಿ ಭಾಷೆ ಅನ್ನೋದು ಸಂಸ್ಕೃತಿಯ ಪ್ರಸರಣದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸ್ತದೆ ಪ್ರಪಂಚದಲ್ಲಿರುವಂತಹ ವಿವಿಧ ಸಾಂಸ್ಕೃತಿಕ ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಭಾಷೆಯ ಮೂಲಕವೇ ನಮಗೆ ಸಾಧ್ಯವಾಗಿದೆ ಭಾಷೆ ಇರೋದ್ರಿಂದಲೇ ಇವತ್ತು ಸಾಹಿತ್ಯ ಕ್ಷೇತ್ರ ಬೆಳೆದಿದೆ ಶ್ರೀಮಂತವಾಗಿ ಇನ್ನೂ ಬೆಳಿತಾನೆ ಇದೆ ವಿವಿಧ ಕಲೆಗಳು ಉಳಿಯಲು ಸಾಧ್ಯವಾಗಿದ್ದು ಮತ್ತು ಬೆಳೆಯಲು ಸಾಧ್ಯವಾಗಿದ್ದು ಭಾಷೆಯಿಂದಾಗಿ ಹೀಗಾಗಿ ಭಾಷೆ ಇಲ್ಲದೆ ಸಂಸ್ಕೃತಿಯನ್ನ ಊಹಿಸಿ ಊಹಿಸಿಕೊಳ್ಳೋದು ಕೂಡ ಅಸಾಧ್ಯ ಇನ್ನು ಮತ್ತೊಂದು ಕೊನೆಯ ಲಕ್ಷಣ ಸಂಸ್ಕೃತಿಯು ಅಖಂಡವಾದದ್ದು ಅಂತ ಕಲ್ಚರ್ ಇಸ್ ಇಂಟಿಗ್ರೇಟೆಡ್ ಅಂತ ಹೇಳ್ತೇವೆ ಇಟ್ ಇಸ್ ಅ ಇಂಟಿಗ್ರೇಟೆಡ್ ಸಿಸ್ಟಮ್ ಇಟ್ಸ್ ಅ ಹೋಲ್ ಸಿಸ್ಟಮ್ ಅಂತ ಹೇಳ್ತಾರೆ ಅಂದ್ರೆ ಸಂಸ್ಕೃತಿ ಅನ್ನೋದು ತನ್ನದೇ ಆದಂತಹ ಕ್ರಮ ಮತ್ತು ವ್ಯವಸ್ಥೆಗಳನ್ನ ಹೊಂದಿದೆ ಹಾಗೆಯೇ ವಿವಿಧ ಅಂಶಗಳನ್ನ ಅಥವಾ ವಿವಿಧ ಅಂಗಗಳನ್ನ ಹೊಂದಿದೆ ಡಿಫ್ರೆಂಟ್ ಕಲ್ಚರ್ ಹ್ಯಾಸ್ ಇಟ್ಸ್ ಓನ್ ಡಿಫರೆಂಟ್ ಎಲಿಮೆಂಟ್ಸ್ ಅಂತ ಹೇಳ್ತವೆ ಸೊ ವಿವಿಧ ಅಂಗಗಳನ್ನ ಹೊಂದಿದೆ ಸಂಸ್ಕೃತಿಯ ಈ ವಿವಿಧ ಅಂಗಗಳಲ್ಲಿ ಪರಸ್ಪರ ಅನ್ಯೋನ್ಯ ಸಂಬಂಧವಿದೆ ಅಥವಾ ಸಂಯೋಜನೆ ಇದೆ ದ ಕಲ್ಚರಲ್ ಫ್ಯಾಕ್ಟರ್ಸ್ ಆರ್ ಇಂಟರ್ ರಿಲೇಟೆಡ್ ದ ಎಲಿಮೆಂಟ್ಸ್ ಆಫ್ ಕಲ್ಚರ್ ಆರ್ ಇಂಟರ್ ರಿಲೇಟೆಡ್ ಸೊ ಈ ಸಾಂಸ್ಕೃತಿಕ ಅಂಶಗಳೇನಿವೆ ಇವುಗಳೆಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ಒಂದಕ್ಕೊಂದು ಹೊಂದಿಕೊಂಡಿರತ್ತೆ ಈಗ ಉದಾಹರಣೆಗಾಗಿ ಹೇಳುವುದಾದ್ರೆ ಸಂಸ್ಕೃತಿಯ ವಿವಿಧ ಅಂಗಗಳಾದಂತಹ ಧರ್ಮ ಭಾಷೆ ಸಂಪ್ರದಾಯ ಲೋಕರೂಢಿ ನೈತಿಕ ನಿಯಮ ಕಲೆ ಸಾಹಿತ್ಯ ಶಿಕ್ಷಣ ಕಾಯ್ದೆ ಕಾನೂನು ಮೊದಲಾದವುಗಳಲ್ಲಿ ಪರಸ್ಪರ ಸಂಬಂಧ ಇದೆ ದೀಸ್ ಆರ್ ಆಲ್ ಕಲ್ಚರಲ್ ಫ್ಯಾಕ್ಟರ್ಸ್ ದೀಸ್ ಕಲ್ಚರಲ್ ಫ್ಯಾಕ್ಟರ್ಸ್ ಆರ್ ಇಂಟರ್ ರಿಲೇಟೆಡ್ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್ ಪ್ರತಿಯೊಂದು ಸಮಾಜಕ್ಕೂ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಸಂಸ್ಕೃತಿ ಇರುತ್ತೆ ಈ ಸಂಸ್ಕೃತಿಗೆ ಯಾವುದಾದರೂ ಒಂದು ಅಂಶ ಅಥವಾ ಒಂದು ಆಚರಣೆ ಹೊಸದಾಗಿ ಸೇರಿದರೆ ಅದು ಉಳಿದ ಸಾಂಸ್ಕೃತಿಕ ಅಂಶಗಳೊಂದಿಗೆ ಬೆರೆತು ಒಂದಾಗಿಬಿಡುತ್ತೆ ಸಂಸ್ಕೃತಿಯಲ್ಲಿ ಒಂದಾಗಿ ಬಿಡುತ್ತೆ ಆದ್ದರಿಂದಲೇ ಸಂಸ್ಕೃತಿಯನ್ನ ಮಿಲನಗೊಂಡ ವ್ಯವಸ್ಥೆ ಅಂತ ಕರೀತಾರೆ ಅಂದ್ರೆ ಎಲ್ಲವೂ ಎಲ್ಲವನ್ನೂ ಒಳಗೊಂಡಂತಹ ಒಂದು ಅಖಂಡವಾದ ವ್ಯವಸ್ಥೆ ಅಂತ ಕರೀತಾರೆ ಸಾಂಸ್ಕೃತಿಕ ಅಂಶಗಳು ವ್ಯವಸ್ಥಿತವಾದ ರೀತಿಯಲ್ಲಿ ಒಂದಕ್ಕೊಂದು ಹೆಣೆದುಕೊಂಡಿರುವಂತಿರತ್ತೆ ಒಂದರ ಮೇಲೆ ಒಂದು ಅವಲಂಬನೆಯಾಗಿರುತ್ತೆ ಒಂದಕ್ಕೊಂದು ಸಂಬಂಧಿಸಿರುತ್ತೆ ಆದ್ದರಿಂದ ಅವುಗಳ ನಡುವೆ ಪರಸ್ಪರ ಸಂಬಂಧವಿರುತ್ತೆ ಇಂಟರ್ ರಿಲೇಷನ್ ಬಿಟ್ವೀನ್ ಕಲ್ಚರಲ್ ಫ್ಯಾಕ್ಟರ್ಸ್ ಈಸ್ ಅ ಡಾಮಿನೆಂಟ್ ಫೀಚರ್ ಆಫ್ ಕಲ್ಚರ್ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ ಸಂಸ್ಕೃತಿಗೆ ಇಷ್ಟೊಂದು ಪ್ರಮುಖ ಲಕ್ಷಣಗಳಿದೆ ಇವುಗಳನ್ನ ಸಾಂಸ್ಕೃತಿಕ ಅಂಶಗಳು ಅಂತಾನು ಕರೀತಾರೆ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳು ಅಂತಾನು ಕರೀತಾರೆ ಬನ್ನಿ ಈಗ ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಡುವೆ ಏನ್ ವ್ಯತ್ಯಾಸಗಳಿದೆ ಅಂತ ನೋಡೋಣ ಈ ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಡುವೆ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪವಾದ್ರೂ ನೀವು ನಾಗರಿಕತೆ ಅಂದ್ರೆ ಏನು ಅಂತ ತಿಳ್ಕೋಬೇಕಾಗತ್ತೆ ಇಲ್ಲಿ ಸಾಮಾನ್ಯವಾಗಿ ಸಂಸ್ಕೃತಿ ಮತ್ತು ನಾಗರಿಕತೆ ಎಂಬ ಪದಗಳನ್ನು ಜೊತೆ ಜೊತೆಯಾಗಿಯೇ ಬಳಸ್ತಾರೆ ಕಲ್ಚರ್ ಅಂಡ್ ಸಿವಿಲೈಸೇಷನ್ ಆಲ್ವೇಸ್ ಗೋ ಹಿನ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಸೊ ದೆ ಯೂಸ್ ಟುಗೆದರ್ ಈ ನಾವೀಗ ಹೇಳಿದ್ವಿ ವ್ಯಕ್ತಿಯ ಜೀವನ ಮಾರ್ಗವೇ ಅವನ ಸಂಸ್ಕೃತಿ ಅಂತ ಸೊ ಅವನ ಸಂಸ್ಕೃತಿ ಅಂದ್ರೆ ಏನು ಅವನ ಜೀವನ ಮಾರ್ಗ ಅವನ ಜೀವನ ಮಾರ್ಗದಲ್ಲಿ ಏನೆಲ್ಲ ವಿಷಯಗಳನ್ನ ಅನುಸರಿಸ್ತಾನೆ ಅದು ಅವನ ಸಂಸ್ಕೃತಿ ಅಂತ ಅದಕ್ಕೆ ತಜ್ಞರು ಹೇಳ್ತಾರೆ ನಾವು ಹೇಗಿದ್ದೇವೆಯೋ ಅದು ನಮ್ಮ ಸಂಸ್ಕೃತಿಯಾದರೆ ನಾವು ನಮ್ಮ ಜೀವನಕ್ಕಾಗಿ ಏನನ್ನು ಉಪಯೋಗಿಸುತ್ತೇವೆಯೋ ವಸ್ತು ರೂಪದಲ್ಲಿ ಏನನ್ನು ಉಪಯೋಗಿಸುತ್ತೇವೆಯೋ ಅದು ನಮ್ಮ ನಾಗರಿಕತೆಯನ್ನ ಸೂಚಿಸುತ್ತದೆ ಅಂತ ಹೇಳ್ತಾರೆ ನಾವು ಹೇಗಿದ್ದೇವೆಯೋ ಅದು ನಮ್ಮ ಸಂಸ್ಕೃತಿ ನಾವು ಏನನ್ನು ಬಳಸುತ್ತೇವೆಯೋ ಅದು ನಮ್ಮ ನಾಗರೀಕತೆ ಅಂತ ಅಂದ್ರೆ ನಾಗರಿಕತೆ ಅನ್ನೋದು ವಸ್ತು ರೂಪದಲ್ಲಿ ಇರೋದು ಯಂತ್ರೋಪಕರಣಗಳ ರೂಪದಲ್ಲಿ ಇರೋದು ಸಾಮಾನ್ಯವಾಗಿ ನೋಡಿ ಕಲ್ಚರ್ ಅನ್ನ ನಾಗರಿ ಈ ಸಂಸ್ಕೃತಿಯನ್ನ ಎರಡು ವಿಭಾಗ ಮಾಡ್ತಾರೆ ಒಂದು ಭೌತಿಕ ಸಂಸ್ಕೃತಿ ಇನ್ನೊಂದು ಅಭೌತಿಕ ಕಲ್ ಸಂಸ್ಕೃತಿ ಕಲ್ಚರ್ ಇಸ್ ಡಿವೈಡೆಡ್ ಅಂಡರ್ ಟು ಹೈಟ್ಸ್ ಮೆಟೀರಿಯಲ್ ಕಲ್ಚರ್ ಆಸ್ ವೆಲ್ ಅಸ್ ನಾನ್ ಮೆಟೀರಿಯಲ್ ಕಲ್ಚರ್ ಈ ಮೆಟೀರಿಯಲ್ ಕಲ್ಚರ್ ಇಸ್ ನಥಿಂಗ್ ಬಟ್ ಸಿವಿಲೈಸೇಷನ್ ಭೌತಿಕ ಸಂಸ್ಕೃತಿಯೇ ನಾಗರಿಕತೆ ಅಂತ ಕರೆಸ್ಕೊಳ್ಳುತ್ತೆ ಅಭೌತಿಕ ಸಂಸ್ಕೃತಿ ಅಂದ್ರೆ ನಾವು ಇಷ್ಟೊತ್ತು ಏನು ಅಭ್ಯಾಸ ಮಾಡಿದ್ವಿ ಆ ಸಂಸ್ಕೃತಿ ಭೌತಿಕ ಸಂಸ್ಕೃತಿ ಅಂದ್ರೆ ನಾಗರಿಕತೆ ಮೆಟೀರಿಯಲ್ ಕಲ್ಚರ್ ಇಸ್ ನತಿಂಗ್ ಬಟ್ ಸಿವಿಲೈಸೇಷನ್ ನಾನ್ ಮೆಟೀರಿಯಲ್ ಕಲ್ಚರ್ ಇಸ್ ದ ಕಲ್ಚರ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಸೊ ಈ ಒಂದು ಎರಡು ವಿಭಾಗಗಳಿದೆ ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿ ಅಂತ ಸೊ ಭೌತಿಕ ಸಂಸ್ಕೃತಿಗೆ ನಾಗರಿಕತೆ ಅಂತ ಕರೀತಾರೆ ಅಂತ ಹೇಳಿದೆ ನಾಗರಿಕತೆಗೆ ಇಂಗ್ಲಿಷ್ ನಲ್ಲಿ ಸಿವಿಲೈಸೇಷನ್ ಅಂತ ಕರೀತಾರೆ ಈ ಸಿವಿಲೈಸೇಷನ್ ಅನ್ನೋ ಪದ ಲ್ಯಾಟಿನ್ ಭಾಷೆಯ ಸಿವಿಟಾಸ್ ಎಂಬ ಪದದಿಂದ ಬಂದಿದೆ ಸಿವಿಟಾಸ್ ಅಂದ್ರೆ ಸಿಟೀಸ್ ಅಂತ ನಗರಗಳು ಅಂತ ಹೇಳಿ ಅರ್ಥ ಆಗತ್ತೆ ನಗರಗಳು ನಾಗರಿಕತೆಯ ದ್ಯೋತಕಗಳು ಹಾಗಾಗಿ ಸಿವಿಲೈಸೇಷನ್ ಅಂದ್ರೆ ನಾಗರೀಕತೆ ಅಂತ ಅರ್ಥ ಈಗ ನಾಗರಿಕತೆ ಅಂದ್ರೆ ಏನು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೇನೆ ನಾವು ಯಾವ ನಾವು ನಮ್ಮ ಜೀವನಕ್ಕಾಗಿ ವಸ್ತು ರೂಪದಲ್ಲಿ ಯಾವ ಯಾವ ವಸ್ತುಗಳನ್ನ ಯಂತ್ರೋಪಕರಣಗಳನ್ನ ಸಾಧನ ಸಲಕರಣೆಗಳನ್ನ ಬಳಸ್ತೇವಿಯೋ ಅದು ನಮ್ಮ ನಾಗರಿಕತೆಯನ್ನ ಸೂಚಿಸ್ತದೆ ಬನ್ನಿ ಹಾಗಾದ್ರೆ ಈಗ ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿಯಲ್ಲಿರುವ ವ್ಯತ್ಯಾಸಗಳೇನು ಅಂತ ಗಮನಿಸೋಣ ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿ ಅಂತ ಹೇಳದೆ ಅಥವಾ ಸಂಸ್ಕೃತಿ ಮತ್ತು ನಾಗರಿಕತೆಯ ನಡುವಿರುವಂತಹ ವ್ಯತ್ಯಾಸಗಳು ಅಂತ ಮೊದಲನೇದಾಗಿ ಸಂಸ್ಕೃತಿಯನ್ನು ಸಾರಿ ಅದು ನಾಗರಿಕತೆಯನ್ನು ಅಳೆಯಲು ನಿಖರವಾದ ಮಾನದಂಡಗಳಿವೆ ಆದರೆ ಸಂಸ್ಕೃತಿಯನ್ನು ಅಳೆಯಲು ಅಂತಹ ಮಾನದಂಡಗಳಿಲ್ಲ ಮೊದಲನೇ ಪಾಯಿಂಟಲ್ಲಿ ಅದನ್ನು ನಾಗರಿಕತೆ ಅಂತ ಮಾಡ್ಕೊಳ್ಳಿ ನಾಗರಿಕತೆಯನ್ನು ಅಳೆಯಲು ನಿಖರವಾದ ಮಾನದಂಡಗಳಿವೆ ಆದರೆ ಸಂಸ್ಕೃತಿಯನ್ನು ಅಳೆಯಲು ಅಂತಹ ಮಾನದಂಡಗಳಿಲ್ಲ ಅಂತ ಸಿವಿಲೈಸೇಷನ್ ಹ್ಯಾಸ್ ಅ ಪ್ರಿಸೈಸ್ ಸ್ಟ್ಯಾಂಡರ್ಡ್ ಆಫ್ ಮೆಜರ್ಮೆಂಟ್ ಬಟ್ ನಾಟ್ ಕಲ್ಚರ್ ಅಂತ ಹೇಳ್ತಾರೆ ಅಂದ್ರೆ ನೋಡಿ ಈ ನಾಗರಿಕತೆಯ ಸಾಧನಗಳನ್ನ ನಾವು ಖಂಡಿತವಾಗಿಯೂ ಅಳಿಬಹುದು ಅಳಿಬಹುದು ಅಂತ ಎಂದ್ರೆ ಇಲ್ಲಿ ನಾಗರಿಕತೆಯ ಸಾಧನಗಳು ವಸ್ತು ರೂಪದಲ್ಲಿರೋದ್ರಿಂದ ಅವುಗಳ ಕಾರ್ಯವನ್ನ ಅವುಗಳ ಕಾರ್ಯ ಶಕ್ತಿಯನ್ನ ನಾವು ಅಳೆದು ಹೇಳಬಹುದು ನಾಗರಿಕತೆಯ ಘಟಕಗಳನ್ನ ಅಳೆಯೋದಕ್ಕೆ ಆಧಾರಗಳು ಅಥವಾ ನಿರ್ದಿಷ್ಟ ಮಾನದಂಡಗಳು ಉಂಟು ಅಂತ ಈಗ ಉದಾಹರಣೆಗಾಗಿ ಹೇಳುವುದಾದ್ರೆ ನೇಗಿಲು ಪ್ಲೋ ಅಂತ ಕರಿತೀವಿ ಪ್ಲೋ ಅಂಡ್ ಟ್ರಾಕ್ಟರ್ ನೇಗಿಲು ಮತ್ತು ಟ್ರಾಕ್ಟರ್ ಅನ್ನ ಅಂದ್ರೆ ಒಂದು ಹಳೆಯ ಸಾಧನ ಒಂದು ಹೊಸ ಸಾಧನ ಎರಡನ್ನು ಹೋಲಿಸಿ ನೋಡಿ ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವುದರ ಸಾಮರ್ಥ್ಯ ಹೆಚ್ಚು ಅಂತ ಅನ್ನೋದನ್ನ ಹೇಳ್ಬೋದಲ್ವಾ ಸೊ ನಾಗರಿಕತೆಯ ಸಾಧನಗಳನ್ನ ಒಂದಕ್ಕೊಂದು ಹೋಲಿಸಿ ನಾವು ಅದರ ಒಂದು ಕಾರ್ಯ ವಿಧಾನವನ್ನ ಅನುಸರಿಸಿ ಅಳಿಬಹುದು ಒಳ್ಳೇದ್ಯಾವ್ದು ಅಥವಾ ಹೆಚ್ಚು ಸಾಮರ್ಥ್ಯ ಇದ್ದದ್ದು ಯಾವುದು ಅಂತೇಳಿ ಈಗ ಇನ್ನೊಂದು ಉದಾಹರಣೆಗಾಗಿ ಹೇಳೋದಾದ್ರೆ ಮಾಡರ್ನ್ ಉದಾಹರಣೆಯನ್ನ ಹೇಳುದಾದ್ರೆ ಅಂಚೆಗೂ ಮತ್ತು ಮಿಂಚಂಚೆಗೂ ಮಿಂಚಂಚೆ ಅಂದ್ರೆ ಇಮೇಲ್ ಅಂಚೆಗೂ ಇಮೇಲ್ಗೂ ಇರುವ ವ್ಯತ್ಯಾಸವನ್ನ ನಾವು ಹೇಳಬಹುದು ಎರಡೂ ನಾಗರಿಕತೆಯ ಸಾಧನಗಳು ಒಂದು ಹಳೆದು ಒಂದು ಹೊಸದು ಅವುಗಳ ಸಾಮರ್ಥ್ಯವನ್ನ ಅವುಗಳ ಕಾರ್ಯಗಳನ್ನ ಆಧರಿಸಿ ಅಳೆದು ಹೇಳಬಹುದು ಆದ್ರೆ ಖಂಡಿತವಾಗಿಯೂ ಸಂಸ್ಕೃತಿಯ ಒಂದು ಅಂಶಗಳನ್ನ ಅಳೆದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನೋಡಿ ಒಂದು ಉದಾಹರಣೆಯನ್ನ ತಗೊಳ್ಳೋಣ ಸಾಹಿತ್ಯ ಅನ್ನೋದು ಸಾಂಸ್ಕೃತಿಕ ಅಂಶ ಈ ಸಾಹಿತ್ಯವನ್ನ ನಾವು ಕಂಪೇರ್ ಮಾಡಿ ಯಾರು ಉತ್ತಮ ಕವಿ ಯಾರು ಸಾದಾ ಕವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇವಾಗ ಭಾಸ ಕಾಳಿದಾಸ ಶೇಕ್ಸ್ಪಿಯರ್ ಹೋಮರ್ ಬರ್ನಾಡ್ ಶಾ ಇವರಲ್ಲಿ ಯಾರು ಉತ್ತಮರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರವರ ಕಾಲಘಟ್ಟದಲ್ಲಿ ಅವರವರು ಪ್ರಸಿದ್ಧ ಕವಿಗಳೇ ಇಲ್ಲಿ ಅವರನ್ನ ಕಂಪೇರ್ ಮಾಡ್ಲಿಕ್ಕೆ ಬರುವುದಿಲ್ಲ ಅವರ ಕೆಲಸಗಳನ್ನ ಹೋಲಿಸಿ ಯಾರು ಸಾಮರ್ಥ್ಯರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ತಾಯಿ ಮಕ್ಕಳ ಅಥವಾ ಪತಿ ಪತ್ನಿಯರ ಪ್ರೀತಿಯನ್ನ ಅಳೆಯಲು ಯಾವ ಅಳತೆಗೋಲುಗಳು ಇವತ್ತಿಗೂ ಹುಟ್ಕೊಂಡಿಲ್ಲ ಹಾಗಾಗಿ ಸಂಸ್ಕೃತಿ ವಿಶಿಷ್ಟವಾದದ್ದು ಅಳತೆಗೆ ಸಿಗುವಂಥದ್ದಲ್ಲ ಆದರೆ ನಾಗರಿಕತೆಯನ್ನ ನಾವು ಅಳೆದು ನೋಡಿ ಯಾ ಅದರ ಸಾಮರ್ಥ್ಯವನ್ನ ಅದರ ಕಾರ್ಯ ಶಕ್ತಿಯನ್ನ ನಾವು ಅಳೆದು ಒಳ್ಳೇದ್ಯಾವುದು ಸಾಮರ್ಥ್ಯ ಉಳ್ಳದ್ಯಾವುದು ಅಂತ ಹೇಳ್ಬಹುದು ಅಂತ ಇನ್ನು ಎರಡನೇದಾಗಿ ನಾಗರಿಕತೆಯು ಯಾವಾಗಲೂ ಮುನ್ನಡೆಯುವಂಥದ್ದು ಆದರೆ ಸಂಸ್ಕೃತಿ ಹಾಗಲ್ಲ ಅಂತ ಅಂದ್ರೆ ಸಿವಿಲೈಸೇಷನ್ ಇಸ್ ಆಲ್ವೇಸ್ ಅಡ್ವಾನ್ಸಿಂಗ್ ಬಟ್ ನಾಟ್ ಕಲ್ಚರ್ ಅಂತೇಳಿ ಯಾಕೆ ಅಂದರೆ ನಾಗರಿಕತೆಯ ಬೆಳವಣಿಗೆ ಅನ್ನೋದು ನಿಶ್ಚಿತವಾದದ್ದು ಸಂಸ್ಕೃತಿಯ ಬೆಳವಣಿಗೆ ಅನಿಶ್ಚಿತ ನಾಗರೀಕತೆ ಯಾವಾಗಲೂ ಮುಂದೆ ಮುಂದೆ ಸಾಗ್ತಾ ಇರುತ್ತೆ ನಾಗರಿಕತೆಯ ವಿವಿಧ ಘಟಕಗಳಾದಂತಹ ಯಂತ್ರಗಳು ವಸ್ತುಗಳು ಸಾಧನ ಸಲಕರಣೆಗಳು ಸಂಪರ್ಕ ಸಾಧನಗಳು ಯಾವಾಗಲೂ ಪ್ರಗತಿ ಹೊಂತಾನೇ ಇರುತ್ತೆ ಪ್ರತಿಯೊಂದು ಹೊಸ ಜನಾಂಗವು ತಾನು ಹಿಂದಿನ ಜನಾಂಗದವರಿಂದ ಪಡೆದುಕೊಂಡಿರುವಂತಹ ಸಾಧನಗಳಲ್ಲಿ ಸುಧಾರಣೆಯನ್ನ ಮಾಡ್ತಾ ಹೋಗ್ತಾರೆ ಅಂದ್ರೆ ಒಂದು ಸಲ ಒಂದು ಉಪಕರಣವನ್ನ ಹಿಡಿದ್ರೆ ಆ ಉಪಕರಣ ಸುಧಾರಣೆಯಾಗ್ತಾನೇ ಹೋಗುತ್ತೆ ಮುಂದೆ ಅದು ಸುಧಾರಿಸ್ತಾನೇ ಹೋಗುತ್ತೆ ಈಗ ಉದಾಹರಣೆಗಾಗಿ ಸರಳವಾದ ಯಂತ್ರಗಳು ಇವತ್ತು ಸುಧಾರಣೆಯಾಗಿ ಯಂತ್ರ ಮಾನವರವರೆಗೆ ಅಭಿವೃದ್ಧಿಯಾಗಿವೆ ಯಂತ್ರ ಮಾನವ ಅಂದ್ರೆ ರೋಬೋಟ್ ಮೊದಲು ಚಿಕ್ಕ ಪುಟ್ಟ ಯಂತ್ರಗಳಿದ್ದದ್ದು ಇವತ್ತು ರೋಬೋಟ್ ವರೆಗೆ ಅಭಿವೃದ್ಧಿಯಾಗಿವೆ ಯಾವುದೇ ಒಂದು ವಸ್ತುವನ್ನ ಕಂಡು ಹಿಡಿದ್ರೆ ಅದರಲ್ಲಿ ಸುಧಾರಣೆಗಳನ್ನ ಮಾಡ್ತಾನೇ ಹೋಗ್ತಾರೆ ಹೀಗಾಗಿ ಯಾವಾಗ್ಲೂ ಕೂಡ ಇದು ಏನು ನಾಗರಿಕತೆ ಸುಧಾರಣೆ ಆಗ್ತಾನೇ ಇರತ್ತೆ ಅಂತ ಈಗ ಇನ್ನೊಂದು ಉದಾಹರಣೆಯನ್ನ ಹೇಳುದಾದ್ರೆ ಗಣಕ ಯಂತ್ರಗಳು ನೋಡಿ ಗಣಕ ಯಂತ್ರ ಅಂದ್ರೆ ಕಂಪ್ಯೂಟರ್ ಕಂಪ್ಯೂಟರ್ ಗಳು ಮೊದಲು ದೊಡ್ಡ ದೊಡ್ಡ ಗಾತ್ರದಲ್ಲಿತ್ತು ಡೂಮ್ ಕಂಪ್ಯೂಟರ್ಸ್ ಗಳೆಲ್ಲ ಇತ್ತು ಮೊದಲಿನ ಕಾಲದಲ್ಲಿ ಅದು ಹೋಗಿ ಇವಾಗ ತುಂಬಾ ಎಲ್ ಡಿ ಸ್ಕ್ರೀನ್ ಇರುವಂತಹ ಕಂಪ್ಯೂಟರ್ ಗಳು ಬಂದಿದೆ ಜೊತೆಗೆ ಇವಾಗ ಲ್ಯಾಪ್ಟಾಪ್ಗಳು ಬಂತು ಪಾಮ್ ಟಾಪ್ ಗಳು ಬಂದಿದೆ ಟ್ಯಾಬ್ಗಳು ಬಂದಿದೆ ಸೊ ಎಷ್ಟು ಸುಧಾರಣೆಯಾಗಿದೆ ಒಂದೇನಾದ್ರೂ ಯಂತ್ರ ಕಂಡುಹಿಡಿದ್ರೆ ಅದು ಮೇಲಿಂದ ಮೇಲೆ ಸುಧಾರಣೆ ಆಗ್ತಾನೇ ಹೋಗುತ್ತೆ ಹಾಗಾಗಿ ಯಾಕೆಂದ್ರೆ ಮಾನವರ ಅನ್ವೇಷಣಾ ಪ್ರವೃತ್ತಿ ನಿರಂತರವಾಗಿರುತ್ತೆ ಹೊಸದನ್ನ ಕಂಡುಹಿಡಿಬೇಕು ಅನ್ನೋ ಅನ್ವೇಷಣಾ ಪ್ರವೃತ್ತಿ ಮಾನವನಿಗೇನಿದೆ ಇದು ನಿರಂತರವಾಗಿ ಅವರನ್ನ ಅನ್ವೇಷಣೆಗೆ ಹಚ್ತದೆ ಹೊಸ ಸಂಶೋಧನೆಗಳನ್ನ ಮಾಡ್ಲಿಕ್ಕೆ ಹಚ್ತದೆ ಹೀಗಾಗಿ ನಾಗರಿಕ ಸಾಧನಗಳಲ್ಲಿ ನಿರಂತರವಾಗಿ ಬದಲಾವಣೆ ಪ್ರಗತಿ ಆಗ್ತಾನೇ ಇರುತ್ತೆ ಆದ್ರೆ ಸಂಸ್ಕೃತಿ ನಿಧಾನವಾಗಿ ಬದಲಾಗುತ್ತೆ ಸಂಸ್ಕೃತಿಯ ಬೆಳವಣಿಗೆ ಅನಿಶ್ಚಿತ ನಾಗರಿಕತೆಯ ಬೆಳವಣಿಗೆ ನಿಶ್ಚಿತ ಖಂಡಿತವಾಗಿಯೂ ನಾಗರಿಕತೆ ಮುಂದುವರಿತಾನೆ ಇರುತ್ತೆ ಆದ್ರೆ ಸಂಸ್ಕೃತಿಯ ಬೆಳವಣಿಗೆ ಅನಿಶ್ಚಿತ ಅದರಲ್ಲಿ ಏರಿಳಿತಗಳನ್ನ ನಾವು ಕಾಣ್ತೇವೆ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಏರಿಳಿತಗಳನ್ನ ಕಾಣ್ತೇವೆ ಅಂದ್ರೆ ಏನು ಸಂಸ್ಕೃತಿ ಮುಂದೆಯೂ ಹೋಗಬಹುದು ಅಂದ್ರೆ ಅಭಿವೃದ್ಧಿಯಾಗಬಹುದು ಅಥವಾ ಇದ್ದಷ್ಟೇ ಇರಬಹುದು ಸ್ಥಗಿತಗೊಳ್ಳಬಹುದು ಅಥವಾ ಅವನತಿಯೂ ಆಗಬಹುದು ಹೇಳಲಿಕ್ಕೆ ಬರೋದಿಲ್ಲ ಸಂಸ್ಕೃತಿ ಖಂಡಿತವಾಗಿಯೂ ಮುಂದೆ ಹೋಗುತ್ತೆ ಅಂತ ಹೇಳಕ್ ಬರಲ್ಲ ಕೆಲವು ಕಲ ಕೆಲವು ಸಲ ಮುಂದೆ ಹೋಗುತ್ತೆ ಕೆಲವು ಸಲ ಸ್ಥಗಿತವಾಗಿ ನಿಂತು ಬಿಡುತ್ತೆ ಕೆಲವು ಸಲ ಅವನತಿಯು ಅಂದ್ರೆ ಕೆ ಕೆಳಗೂ ಹೋಗ್ಬೋದು ಅವನತಿ ಆಗೋದು ನಾಶವಾಗಬಹುದು ಅಂತ ತಜ್ಞರು ಹೇಳ್ತಾರೆ ಹಿಂದಿನ ಕಾಲದ ಸಮಾಜದ ಸಂಸ್ಕೃತಿಗಿಂತ ಹಿಂದಿನ ಕಾಲದ ಸಮಾಜದ ಸಂಸ್ಕೃತಿ ಉತ್ತಮವಾಗಿದೆ ಅಂತ ನಮಗ್ ಹೇಳ್ಲಿಕ್ ಬರೋದಿಲ್ಲ ಯಾಕೆ ಅಂದ್ರೆ ಸಾಂಸ್ಕೃತಿಕ ಅಂಶಗಳು ಬದಲಾವಣೆ ಆಗಿರುತ್ತೆ ಯಾವುದು ಉತ್ತಮ ಅಂತ ಕಂಪೇರ್ ಮಾಡ್ಲಿಕ್ಕೆ ಹೇಳೋದು ಕಷ್ಟ ಸಂಸ್ಕೃತಿಯಲ್ಲಿ ಅಭಿವೃದ್ಧಿ ಅನ್ನೋದು ಅನಿಶ್ಚಿತ ಅಂತ ಹಿಂದಿನ ಜನರ ಕಲೆ ಸಾಹಿತ್ಯ ಆದರ್ಶ ಮತ್ತು ವಿಚಾರಗಳು ಹಿಂದಿನವರಿಗಿಂತ ಉತ್ತಮವಾದದ್ದು ಎಂದು ಭಾವಿಸುವಂತಿಲ್ಲ ಹಿಂದಿನ ಜನರಿಗಿಂತ ಈಗ ಬರಿತಾ ಇರುವ ಸಾಹಿತಿಗಳ ಸಾಹಿತ್ಯ ಉತ್ತಮವಾದದ್ದು ಅಂತ ಹೇಳಕ್ಕೂ ಬರಲ್ಲ ಹಿಂದಿನವರಿಗಿಂತ ಈಗಿನ ಸಾಹಿತ್ಯ ಚೆನ್ನಾಗಿಲ್ಲ ಅಂತಾನೂ ಹೇಳಕ್ ಬರಲ್ಲ ಕೆಲವು ಅಂಶಗಳಲ್ಲಿ ಅವರು ಚೆನ್ನಾಗಿ ಬರೆದಿದ್ರೆ ಇನ್ನು ಕೆಲವು ಅಂಶಗಳಲ್ಲಿ ಇಂದಿನ ಸಾಹಿತಿಗಳು ಇಂದಿನ ಕಲಾಕಾರರು ಚೆನ್ನಾಗಿರ್ತಾರೆ ಹಾಗಾಗಿ ಅಭಿವೃದ್ಧಿಯಾಗಿದೆಯೋ ಅವನತಿಯಾಗಿದೆಯೋ ಅಂತ ಹೇಳೋದು ತುಂಬಾ ಕಷ್ಟ ಸೊ ಸಂಸ್ಕೃತಿ ಪ್ರಗತಿ ಹೊಂದಲೂಬಹುದು ಅವನತಿಯೂ ಆಗ್ಬಹುದು ಆದ್ರೆ ನಾಗರಿಕತೆ ಅನ್ನೋದು ಖಂಡಿತವಾಗಿಯೂ ಯಾವಾಗಲೂ ಮುನ್ನಡೆಯುತ್ತದೆ ನಾಗರಿಕತೆಯನ್ನ ಹೆಚ್ಚಿನ ಪ್ರಯತ್ನವಿಲ್ಲದೆ ಮತ್ತೊಂದು ಕಡೆ ಸಾಗಿಸಬಹುದು ಆದ್ರೆ ಸಂಸ್ಕೃತಿಯನ್ನ ಸಾಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ನಾಗರಿಕತೆಯನ್ನ ವರ್ಗಾಯಿಸೋದು ಸುಲಭ ಆದ್ರೆ ಸಂಸ್ಕೃತಿಯನ್ನ ವರ್ಗಾಯಿಸೋದು ತುಂಬಾ ಕಷ್ಟ ಸಿವಿಲೈಸೇಷನ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ವಿದೌಟ್ ಎಫರ್ಟ್ ಬಟ್ ನಾಟ್ ಕಲ್ಚರ್ ಯಾಕೆ ಹೇಳಿ ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆ ಅಂದ್ರೆ ವಸ್ತು ರೂಪದಲ್ಲಿರುವಂಥದ್ದು ಹೆಚ್ಚಿನ ಪ್ರಯತ್ನವಿಲ್ಲದೆ ಮತ್ತೊಂದೆಡೆಗೆ ಸಾಗಿಸಿಬಿಡಬಹುದು ವಸ್ತುಗಳನ್ನ ಸಾಗಿಸ್ಬೋದು ಆದ್ರೆ ಮೌಲ್ಯಗಳು ಅಥವಾ ನಮ್ಮ ಕಲೆ ಸಾಹಿತ್ಯ ಸಂಪ್ರದಾಯಗಳನ್ನ ಬೇಗನೆ ಒಬ್ಬರಿಂದ ಇನ್ನೊಬ್ಬರಿಗೆ ಸಾಗಿಸೋದು ಬಹಳ ಕಷ್ಟ ಈಗ ಉದಾಹರಣೆಗೆ ನೋಡಿ ನಾಗರಿಕತೆಯ ಸಾಧನಗಳಾದಂತಹ ಯಂತ್ರೋಪಕರಣಗಳನ್ನ ಅಥವಾ ವಸ್ತುಗಳನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಮದು ಮಾಡಿಕೊಳ್ಬಹುದು ಅಥವಾ ರಫ್ತನ್ನು ಕೂಡ ನಾವು ಮಾಡಬಹುದು ಆ ಸಾಧನಗಳನ್ನ ಸುಲಭವಾಗಿ ನಾವು ವಶಪಡಿಸಿಕೊಳ್ಬಹುದು ಸುಲಭವಾಗಿ ನಾವು ಅಳವಡಿಸಿಕೊಳ್ಬಹುದು ಅವುಗಳ ಉಪಯೋಗವನ್ನು ಮಾಡಬಹುದು ಉದಾಹರಣೆಗೆ ಬೇರೆ ದೇಶಗಳಲ್ಲಿ ಸಿದ್ಧಪಡಿಸಿದಂತಹ ಬಟ್ಟೆ ಗಡಿಯಾರ ಮೊಬೈಲ್ಗಳು ಟಿವಿ ಇವುಗಳನ್ನೆಲ್ಲ ನಾವು ಆಮದು ಮಾಡಿಕೊಂಡು ನಾವು ನಮಗಾಗಿ ಉಪಯೋಗವನ್ನ ಮಾಡಿಕೊಂಡು ಬಿಡಬಹುದು ಆಧುನಿಕ ಯಂತ್ರೋಪಕರಣಗಳನ್ನ ಆಮದು ಮಾಡಿಕೊಂಡು ಅವುಗಳನ್ನ ಉಪಯೋಗಿಸುವ ಮೂಲಕ ಹಿಂದುಳಿದ ದೇಶಗಳು ಇವತ್ತು ಪ್ರಗತಿಯಾಗ್ತಾ ಇವೆ ನಾಗರಿಕತೆಯ ವಿವಿಧ ಸಾಧನಗಳು ಪ್ರಯೋಜನಾತ್ಮಕ ಗುಣವನ್ನ ಹೊಂದಿರೋದ್ರಿಂದ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅವುಗಳನ್ನ ಸುಲಭವಾಗಿ ಸಾಗಿಸಬಹುದು ನಾಗರಿಕತೆಯ ವಸ್ತುಗಳು ಉಪಯೋಗಾತ್ಮಕವಾಗಿರೋದು ಉಪಯೋಗ ಉಪಯೋಗವಾಗುವಂಥದ್ದು ಹಾಗಾಗಿ ಒಂದು ದೇಶದ ಇನ್ನೊಂದು ದೇಶಕ್ಕೂ ಸಾಗಿಸಬಹುದು ಒಬ್ಬರಿಂದ ಇನ್ನೊಬ್ಬರಿಗೂ ಸಾಗಿಸಬಹುದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೂ ವಸ್ತುಗಳನ್ನ ಸಾಗಿಸ್ಬೋದು ಆದರೆ ಸಂಸ್ಕೃತಿಯನ್ನ ನಾವು ಇನ್ನೊಬ್ಬರಿಂದ ಅಷ್ಟು ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅದು ಜನರ ಆಂತರಿಕ ಜೀವನಕ್ಕೆ ಸಂಬಂಧಿಸಿದ್ದು ಹಾಗಾಗಿ ಇತರರ ಸಾಂಸ್ಕೃತಿಕ ಅಂಶಗಳನ್ನ ನಾವು ಅಳವಡಿಸಿಕೊಳ್ಬೇಕಾದ್ರೆ ಅವುಗಳನ್ನ ಕಲಿಬೇಕಾಗತ್ತೆ ನಾನು ಆಗ್ಲೇ ಹೇಳ್ದೆ ಸಂಸ್ಕೃತಿಯ ಒಂದು ಲಕ್ಷಣ ಅಂದ್ರೆ ಅದು ಕಲಿತ ಗುಣ ತನ್ನಿಂದ ತಾನೇ ಬರೋದಿಲ್ಲ ತನ್ನಿಂದ ತಾನೇ ವರ್ಗಾಯಿಸಲ್ಪಡೋದಿಲ್ಲ ಅದನ್ನ ಕಲಿಬೇಕಾಗತ್ತೆ ಹಾಗಾಗಿ ಸುಲಭ ಅಲ್ಲ ಅಂತ ಒಬ್ಬರಿಂದ ಇನ್ನೊಬ್ಬರಿಗೆ ಸಂಸ್ಕೃತಿಯನ್ನ ವರ್ಗಾಯಿಸೋದು ಸುಲಭ ಅಲ್ಲ ಸಾಂಸ್ಕೃತಿಕ ಅಂಶಗಳಾದಂತಹ ಧರ್ಮ ನಂಬಿಕೆ ಆಚಾರ ವಿಚಾರ ಮೊದಲಾದವುಗಳನ್ನ ಸಂಬಂಧಿಸಿದ ಐ ಮೀನ್ ಮೊದಲಾದವುಗಳನ್ನ ಮತ್ತು ಉಳಿದ ನಿಯಮಗಳನ್ನ ನಾವು ಸುಲಭವಾಗಿ ಮತ್ತೊಂದು ದೇಶಕ್ಕೆ ವರ್ಗಾಯಿಸ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ದೇಶದಿಂದ ಅವರ ಸಂಸ್ಕೃತಿಯನ್ನ ಸುಲಭವಾಗಿ ಪಡಿಲಿಕ್ಕೂ ಆಗೋದಿಲ್ಲ ಹೀಗಾಗಿ ಸಂಸ್ಕೃತಿ ಅನ್ನೋದು ಆ ವರ್ಗಾವಣೆ ಆಗೋದು ಕಷ್ಟ ನಿಧಾನವಾಗಿ ಹಂತ ಹಂತವಾಗಿ ಪ್ರಸಾರವಾಗಬಹುದೇ ಹೊರತು ಸಾಧನಗಳನ್ನ ಹೇಗೆ ನಾವು ವಸ್ತುಗಳನ್ನ ಹೇಗೆ ಸುಲಭವಾಗಿ ವರ್ಗಾಯಿಸ್ತೇವೆಯೋ ಹಾಗೆ ಸಂಸ್ಕೃತಿಯನ್ನ ವರ್ಗಾಯಿಸೋದು ಬಹಳ ಕಷ್ಟ ಅಂತ ಇದು ಮೂರನೆಯ ವ್ಯತ್ಯಾಸ ಇನ್ನು ನಾಲ್ಕನೆಯ ವ್ಯತ್ಯಾಸ ನಾಗರಿಕತೆಯಲ್ಲಿ ಯಾವುದೇ ಮಾರ್ಪಾಡುಗಳನ್ನು ಮಾಡದೆ ನಾವು ಅದನ್ನ ಪಡಿಬಹುದು ಆದರೆ ಸಂಸ್ಕೃತಿಯನ್ನ ಹಾಗಲ್ಲ ಅಂತ ಸಿವಿಲೈಸೇಷನ್ ಕ್ಯಾನ್ ಬಿ ಬಾರೋಡ್ ವಿಥೌಟ್ ಆಲ್ಟರೇಷನ್ಸ್ ಬಟ್ ನಾಟ್ ಕಲ್ಚರ್ ಯಾಕೆ ಅಂದ್ರೆ ನಾಗರಿಕತೆಯ ಸಾಧನಗಳನ್ನ ಮತ್ತು ಅವುಗಳಿಗೆ ಸಂಬಂಧಿಸಿದ ಜ್ಞಾನವನ್ನ ಯಾವುದೇ ಬದಲಾವಣೆಗಳನ್ನ ಮಾಡದೆ ಮಾರ್ಪಾಡುಗಳನ್ನ ಮಾಡದೆ ಎರವಲು ಪಡ್ಕೊಳ್ಬಹುದು ಎರವಲು ಅಂದ್ರೆ ನಾವು ತಗೊಳ್ಬೋದು ಸಾಲ ಮಾಡಬಹುದು ಅಥವಾ ಸಾಲ ತಗೊಳ್ಬೋದು ಅವುಗಳು ಹೇಗಿವೆಯೋ ಹಾಗೆಯೇ ಪಡೆದುಕೊಳ್ಳಬಹುದು ಉದಾಹರಣೆಗೆ ವಿವಿಧ ಯಂತ್ರೋಪಕರಣಗಳು ವಿಮಾನ ರೈಲು ಕಾರುಗಳು ಮೊಬೈಲ್ಗಳು ಟಿವಿಗಳು ಇವುಗಳನ್ನೆಲ್ಲ ಸಿದ್ಧ ಸಿದ್ಧ ರೂಪ ಅಂದ್ರೆ ಅವು ಹೇಗಿವೆಯೋ ಹಾಗೆಯೇ ನಾವು ಪಡೆದುಕೊಂಡಿರ್ತೇವೆ ಆದ್ರೆ ಜನರು ನಾಗರಿಕತೆಯ ಘಟಕಗಳನ್ನು ಮತ್ತು ವಸ್ತುಗಳನ್ನು ಅತಿ ಸುಲಭವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೂಬಹುದು ಸುಲಭವಾಗಿ ಪಡ್ಕೊಳ್ಬಹುದು ಸುಲಭವಾಗಿ ನಾವು ಅವುಗಳನ್ನು ಉಪಯೋಗ ಮಾಡಬಹುದು ಅಳವಡಿಸಿಕೊಳ್ಳಬಹುದು ಹಾಗೆಯೇ ಇವುಗಳನ್ನ ಬಳಸುವ ವಿಧಾನಗಳನ್ನ ಶಿಕ್ಷಣ ಮತ್ತು ತರಬೇತಿಯ ಮೂಲಕ ಪಡಿಬಹುದು ಒಂದು ವಸ್ತುವನ್ನ ಹೇಗೆ ಬಳಸಬೇಕು ಅನ್ನೋದನ್ನ ನಾವು ಎಲ್ಲಿಯಾದರೂ ನೋಡಿ ಓದಿ ತಿಳ್ಕೊಂಡು ಆ ವಸ್ತುವನ್ನ ಉಪಯೋಗಿಸಬಹುದು ಇದರಿಂದಾಗಿಯೇ ಆಧುನಿಕ ತಂತ್ರಜ್ಞಾನದ ಲಾಭವನ್ನ ಜಗತ್ತಿನ ಎಲ್ಲ ದೇಶಗಳು ಇವತ್ತು ಪಡೆದುಕೊಳ್ತಾ ಇದೆ ಈ ರೀತಿಯಾಗಿ ನಾವು ನಾಗರಿಕತೆಯ ವಸ್ತುಗಳನ್ನ ಸಾಧನಗಳನ್ನ ಅವುಗಳು ಜನರಿಗೆ ಸುಖ ಸಂತೋಷವನ್ನು ಕೊಡೋದ್ರಿಂದ ನೆಮ್ಮದಿಯನ್ನ ಆರಾಮದಾಯಕತೆಯನ್ನ ಹೆಚ್ಚಿಸೋದ್ರಿಂದ ಅವುಗಳನ್ನು ಸುಲಭವಾಗಿ ವರ್ಗಾವಣೆ ಮಾಡಿಕೊಂಡು ನಾವು ಉಪಯೋಗಿಸ್ಕೊಳ್ತೇವೆ ಆದರೆ ಸಂಸ್ಕೃತಿಯನ್ನ ಮಾತ್ರ ಹೇಗಿದೆಯೋ ಹಾಗೆ ಸ್ವೀಕರಿಸಲಿಕ್ಕೆ ಅಥವಾ ವರ್ಗಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಸಮಾಜದ ಜನರು ಇನ್ನೊಬ್ಬರ ಸಂಸ್ಕೃತಿಕ ವಿಚಾರ ಸಾಂಸ್ಕೃತಿಕ ವಿಚಾರಗಳನ್ನ ಸುಲಭವಾಗಿ ಅಳವಡಿಸಿಕೊಳ್ಳಲಾಗೋದಿಲ್ಲ ಅವುಗಳನ್ನ ಬಲವಂತವಾಗಿ ಇನ್ನೊಬ್ಬರ ಮೇಲೆ ಹೇರ್ಲಿಕ್ಕೂ ಸಾಧ್ಯ ಇಲ್ಲ ಒಂದು ಸಂಸ್ಕೃತಿಯ ಜನರು ಇನ್ನೊಂದು ಸಂಸ್ಕೃತಿಯ ಮೇಲೆ ತಮ್ಮ ಆಚಾರ ವಿಚಾರಗಳನ್ನ ಒತ್ತಾಯ ಪೂರ್ವಕವಾಗಿ ಹೇರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂದ್ರೆ ಇತರರ ಸಂಸ್ಕೃತಿಯನ್ನ ನಾವು ಅಳವಡಿಸಿಕೊಳ್ಳುವಾಗ ಸಾಮಾನ್ಯವಾಗಿ ಅದರಲ್ಲಿ ಕೆಲವೊಂದಾದ್ರೂ ಮಾರ್ಪಾಡುಗಳನ್ನ ಮಾಡ್ಕೊಂಡೇ ಮಾಡ್ಕೋತೇವೆ ಮಾರ್ಪಾಡುಗಳನ್ನ ಮಾಡ್ಕೊಳ್ಳದೆ ಯಾಕೆಂದ್ರೆ ನಮ್ಮ ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಮಾರ್ಪಾಡುಗಳನ್ನ ಮಾಡ್ಕೊಂಡು ಮಾರ್ಪಾಡುಗಳು ಅಂತಂದ್ರೆ ಕೆಲವೊಂದು ಸುಧಾರಣೆಗಳನ್ನ ಮಾಡಿಕೊಂಡು ಬದಲಾವಣೆಗಳನ್ನ ಮಾಡಿಕೊಂಡು ನಾವು ಸಂಸ್ಕೃತಿಯನ್ನ ಅಳವಡಿಸಿಕೊಳ್ತೇವೆ ಸೊ ಸಂಸ್ಕೃತಿ ಅನ್ನೋದು ಆ ಖಂಡಿತವಾಗಿಯೂ ಮಾರ್ಪಾಡುಗಳಿಲ್ಲದೆ ನಾವು ಅದನ್ನ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ನಂಬರ್ ಫೈವ್ ನಾಗರಿಕತೆಯು ಬಾಹ್ಯ ಜೀವನಕ್ಕೆ ಸಂಬಂಧಿಸಿದ್ದು ಆದರೆ ಸಂಸ್ಕೃತಿಯು ಆಂತರಿಕ ಜೀವನಕ್ಕೆ ಸಂಬಂಧಿಸಿದ್ದು ಅಂತ ಸಿವಿಲೈಸೇಷನ್ ಇಸ್ ಎಕ್ಸ್ಟರ್ನಲ್ ಬಟ್ ಕಲ್ಚರ್ ಈಸ್ ಇಂಟರ್ನಲ್ ಅಂತಾರೆ ಸೊ ಸಂಸ್ಕೃತಿ ಅನ್ನೋದು ಆತ್ಮ ಸಂಪತ್ತು ಆದ್ರೆ ನಾಗರಿಕತೆಯು ಭೌತಿಕ ಸಂಪತ್ತು ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಂದ್ರೆ ನಾಗರಿಕತೆ ಮಾನವನ ಬಾಹ್ಯ ಜೀವನಕ್ಕೆ ಸಂಬಂಧಿಸಿದ್ದು ಮಾನವನು ಹೊಂದಿರುವ ಭೌತಿಕ ಸಂಪತ್ತನ್ನ ಸೂ ಸೂಚಿಸ್ತದೆ ನಾಗರಿಕತೆ ಭೌತಿಕ ಸಂಪತ್ತು ಅಂದ್ರೆ ಏನು ವಸ್ತು ರೂಪದಲ್ಲಿ ನಾವು ಏನೇನು ಏನೇನೆಲ್ಲವನ್ನು ಹೊಂದಿರ್ತೀವ್ಯೋ ಅದು ನಮ್ಮ ನಾಗರಿಕತೆಯನ್ನು ಸೂಚಿಸ್ತದೆ ಸಾಮಾನ್ಯವಾಗಿ ಮಾನವರು ತಮ್ಮ ಜೀವನದ ಹಲವಾರು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ನಾಗರಿಕತೆಯ ವಿವಿಧ ಅಂಶಗಳ ಮೇಲೆ ಅವಲಂಬಿಸಿರ್ತಾರೆ ಉದಾಹರಣೆಗೆ ಭೂಮಿ ಮನೆ ಬ್ಯಾಂಕು ಸಂಪರ್ಕ ಸಾಧನಗಳು ಮೊದಲಾದವುಗಳು ಇವುಗಳ ಮೇಲೆ ಅವಲಂಬಿಸಿ ಜೀವನ ಮಾಡ್ತಾರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಇದೆಲ್ಲ ಬೇಕು ಅವರಿಗೆ ಮಾನವರ ಬೇಡಿಕೆಗಳು ಹೆಚ್ಚಾದಂತೆ ಸಾಧನ ಸಲಕರಣೆಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ ಮಾನವನ ಬೇಡಿಕೆಗಳು ಅಪರಿಮಿತ ಸೊ ಬೇಡಿಕೆಗಳು ಹೆಚ್ಚಾದಂತೆ ಅವನು ಉಪಯೋಗಿಸುವ ವಸ್ತುಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಪುನಃ ಹೊಸ ಹೊಸ ವಸ್ತುಗಳನ್ನ ಸಾಧನ ಸಲಕರಣೆಗಳನ್ನ ಕಂಡುಹಿಡಿತಾರೆ ಹೀಗೆ ನಾಗರಿಕತೆ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಮಾನವನ ಭೌತಿಕ ಪ್ರಗತಿ ಆಗುತ್ತೆ ಭೌತಿಕ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹೊಸ ಹೊಸ ಯಂತ್ರೋಪಕರಣಗಳನ್ನ ಕಂಡುಹಿಡಿದು ಅವುಗಳನ್ನ ಉಪಯೋಗಿಸ್ತಾರೆ ಹೀಗಾಗಿ ನಾಗರಿಕತೆಯಲ್ಲಿ ಆ ರಾಷ್ಟ್ರಗಳು ಇವತ್ತು ಶೀಘ್ರವಾಗಿ ಮುನ್ನಡೀತಾ ಇವೆ ಸೊ ನಾಗರಿಕತೆ ಅನ್ನೋದು ಮಾನವನ ಹೊರ ಜಗತ್ತಿಗೆ ಸಂಬಂಧಿಸಿದ್ದು ಆದ್ರೆ ಸಂಸ್ಕೃತಿ ಅನ್ನೋದು ಮಾನವನ ಆತ್ಮ ಸಂಪತ್ತು ಅಂತ ಹೇಳ್ತಾರೆ ಕಲ್ಚರ್ ಈಸ್ ಇಂಟರ್ನಲ್ ಕಲ್ಚರ್ ಇಸ್ ರಿಲೇಟೆಡ್ ಟು ಇಂಟರ್ನಲ್ ಲೈಫ್ ಆಫ್ ಇಂಡಿವಿಜುವಲ್ ಆತ್ ಆಂತರಿಕ ಜೀವನಕ್ಕೆ ಸಂಬಂಧಿಸಿದ್ದು ಅಂತ ಅದರ ಅರ್ಥ ಏನು ಅಂದ್ರೆ ಸಂಸ್ಕೃತಿ ಯಾವಾಗ್ಲೂ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳನ್ನ ಮತ್ತು ಮೌಲ್ಯಗಳನ್ನ ಬೆಳೆಸ್ತಾ ಅವನ ಆತ್ಮ ಸಂಪತ್ತನ್ನ ವೃದ್ಧಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಆತ್ಮ ಸಂಪತ್ತಿನ ಅಭಿವೃದ್ಧಿಗೆ ಆಂತರಿಕವಾಗಿ ವ್ಯಕ್ತಿ ಅಭಿವೃದ್ಧಿಯಾಗಲಿಕ್ಕೆ ಸಹಾಯ ಮಾಡುತ್ತೆ ವ್ಯಕ್ತಿಯ ಆಂತರಿಕ ಪ್ರಗತಿಗಾಗಿ ಯಾವಾಗ್ಲೂ ಕೂಡ ಸಂಸ್ಕೃತಿ ಶ್ರ ಶ್ರಮಿಸ್ತದೆ ಮಾನವನ ಆಂತರಿಕ ಜೀವನಕ್ಕೆ ಸಂಬಂಧಿಸಿದಂತಹ ಧರ್ಮ ಸಂಪ್ರದಾಯ ಲೋಕರೂಢಿ ನೈತಿಕ ನಿಯಮ ನಂಬಿಕೆ ಆಚಾರ ವಿಚಾರ ಭಾಷೆ ಸಾಹಿತ್ಯ ಮೊದಲಾದವುಗಳನ್ನ ಸಂಸ್ಕೃತಿ ಒಳಗೊಂಡಿದ್ದು ಜನರ ದೈನಂದಿನ ಜೀವನ ವಿಧಾನಗಳಲ್ಲಿ ಇವು ಅಭಿವ್ಯಕ್ತವಾಗುತ್ತೆ ಇವುಗಳೆಲ್ಲವೂ ಮಾನವರ ಆಂತರಿಕ ಜೀವನವನ್ನ ಶ್ರೀಮಂತಗೊಳಿಸಿ ಅವನನ್ನ ಸುಸಂಸ್ಕೃತನನ್ನಾಗಿ ಮಾಡುತ್ತೆ ಹಾಗಾಗಿ ಸಂಸ್ಕೃತಿ ಅನ್ನೋದು ಅವನ ಆಂತರಿಕ ಜೀವನಕ್ಕೆ ಸಂಬಂಧಿಸಿದ ಇಂಟರ್ನಲ್ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಂಗ್ ವೈಲ್ ಸಿವಿಲೈಸೇಷನ್ ಕಂಪ್ಲೀಟ್ಲಿ ರಿಲೇಟ್ಸ್ ಟು ಹಿಸ್ ಎಕ್ಸ್ಟರ್ನಲ್ ಲೈಫ್ ಇನ್ನು ಸಂಸ್ಕೃತಿ ಒಂದು ಸಾಧನ ಆದರೆ ಸಂಸ್ ಐ ಮೀನ್ ಸಿವಿಲೈಸೇಷನ್ ಈಸ್ ಎಂಡ್ ಅಂಡ್ ಕಲ್ಚರ್ ಈಸ್ ಮೀನ್ಸ್ ಅಂತ ಹೇಳ್ತಾರೆ ನಾಗರಿಕತೆ ಒಂದು ಸಾಧನ ಆದರೆ ಸಂಸ್ಕೃತಿ ಅನ್ನೋದು ಒಂದು ಗುರಿ ಅಂತ ಹೇಳಿ ಇಲ್ಲಿ ಸಂಸ್ಕೃತಿ ಅನ್ನೋದು ಒಂದು ಗುರಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಸಂಸ್ಕೃತಿ ಅನ್ನೋದು ಎಲ್ಲ ಮಾನವರ ಗುರಿಯಾಗಿರುತ್ತೆ ಒಳ್ಳೆಯ ಜೀವನವನ್ನ ಅಳವಡಿಸಿಕೊಳ್ಳೋದು ಒಳ್ಳೆಯ ಜೀವನವನ್ನ ರೂಪಿಸಿಕೊಳ್ಳೋದೇ ಎಲ್ಲ ಮಾನವರ ಗುರಿ ಸುಸಂಸ್ಕೃತರಾಗಿ ಬಾಳಬೇಕು ಅನ್ನೋದೇ ಮಾನವರ ಉದ್ದೇಶ ಆಗಿರುತ್ತೆ ಒಳ್ಳೆಯ ಮೌಲ್ಯಗಳನ್ನ ಅಭಿರುಚಿಗಳನ್ನ ಆಸಕ್ತಿಗಳನ್ನ ಮತ್ತು ಗುಣಗಳನ್ನ ಬೆಳೆಸಿಕೊಂಡು ಉತ್ತಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವುದು ವ್ಯಕ್ತಿಯ ಗುರಿಯಾಗಿರುತ್ತೆ ಅದಕ್ಕಾಗಿ ಅವನು ಜೀವನದುದ್ದಕ್ಕೂ ಪ್ರಯತ್ನ ಪಡ್ತಾನೇ ಇರ್ತಾನೆ ಒಳ್ಳೆಯವನಾಗಬೇಕು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಪ್ರಯತ್ನ ಪಡ್ತಾನೇ ಇರ್ತಾನೆ ಸೊ ಇದರಿಂದಾಗಿಯೇ ಸಂಸ್ಕೃತಿಯನ್ನ ಆತ್ಮ ಸಂಪತ್ತಿಗೆ ಹೋಲಿಸ್ತಾರೆ ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಅವನು ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮತಾನೆ ಸಂಸ್ಕೃತಿಯು ಮಾನವನ ಆಂತರಿಕ ಜೀವನಕ್ಕೆ ಸಂಬಂಧಿಸಿದ್ರಿಂದ ಜೀವನವನ್ನು ಉತ್ತಮವಾಗಿಸಿಕೊಳ್ಳೋದೇ ಜನರ ಗುರಿಯಾಗಿರುತ್ತೆ ಹಾಗಾಗಿ ಸಂಸ್ಕೃತಿ ಒಂದು ಗುರಿ ಆದ್ರೆ ನಾಗರಿಕತೆ ಆ ಗುರಿಯನ್ನ ಸಾಧಿಸಿಕೊಳ್ಳುವಲ್ಲಿ ಒಂದು ಸಾಧನವಾಗಿ ಕೆಲಸ ಮಾಡುತ್ತೆ ಅಂತ ಯಾಕೆ ಅಂದ್ರೆ ನಾಗರಿಕತೆ ವ್ಯಕ್ತಿಯ ಬಾಹ್ಯ ಜೀವನಕ್ಕೆ ಸಂಬಂಧಿಸಿದ್ದು ನಾಗರಿಕತೆಯ ಸಾಧನ ಸಲಕರಣೆಗಳ ಅವಶ್ಯಕತೆ ಅವನಿಗೆ ಖಂಡಿತವಾಗಿಯೂ ಒಳ್ಳೆಯ ಜೀವನ ನಡೆಸಲಿಕ್ಕೆ ಬೇಕೇ ಬೇಕು ನಾವು ಉತ್ತಮವಾದ ಜೀವನವನ್ನ ನಡೆಸ್ಬೇಕು ಆರಾಮದಾಯಕ ನೆಮ್ಮದಿಯ ಜೀವನವನ್ನ ನಡೆಸ್ಬೇಕು ಅಂದ್ರೆ ನಮಗೆ ನಾಗರಿಕತೆಯ ಸಾಧನ ಸಲಕರಣೆಗಳು ವಿವಿಧ ಯಂತ್ರೋಪಕರಣಗಳು ವಿವಿಧ ವಸ್ತುಗಳು ಬೇಕೇ ಬೇಕು ನಾಗರಿಕತೆಯನ್ನ ಹೀಗಾಗಿ ಸಂಸ್ಕೃತಿಯ ಪ್ರದರ್ಶಿತ ರೂಪ ಅಂತ ಕರೀತಾರೆ ಇದರಿಂದಾಗಿಯೇ ತಜ್ಞರು ಸಂಸ್ಕೃತಿಯನ್ನ ಆತ್ಮಕ್ಕೂ ನಾಗರಿಕತೆಯನ್ನ ದೇಹಕ್ಕೂ ಹೋಲಿಸ್ತಾರೆ ನಾಗರಿಕತೆ ಮಾನವನ ದೇಹ ದೇಹದಿ ದೇಹದಂತೆ ಇದ್ರೆ ಸಂಸ್ಕೃತಿ ಅದರೊಳಗಿನ ಆತ್ಮ ಇದ್ದ ಹಾಗೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾರೆ ಸೊ ಒಟ್ಟಿನಲ್ಲಿ ಸಂಸ್ಕೃತಿ ಅನ್ನೋದು ಗುರಿಯಾದ್ರೆ ನಾಗರಿಕತೆ ಅನ್ನೋದು ಆ ಗುರಿಯನ್ನ ತಲುಪಲಿಕ್ಕೆ ಸಹಾಯ ಮಾಡುವಂತಹ ಮಾರ್ಗ ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ ವಿದ್ಯಾರ್ಥಿಗಳೇ ಈ ಆರು ವ್ಯತ್ಯಾಸಗಳು ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿಯ ನಡುವೆ ಕಂಡು ಬರುತ್ತೆ ಸಂಸ್ಕೃತಿ ಮತ್ತು ನಾಗರಿಕತೆಗೂ ಇರುವಂತಹ ಪ್ರಮುಖ ವ್ಯತ್ಯಾಸಗಳಿದು ಈ ಒಂದು ಟಾಪಿಕ್ ಅನ್ನು ಸಿದ್ಧಪಡಿಸಲಿಕ್ಕೆ ನಾನು ಈ ಮೂರು ಪುಸ್ತಕಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದೇನೆ ನಂತರ ಈ ಮೂರು ಗ್ರಂಥಗಳನ್ನ ಆಧರಿಸಿ ಸಂಸ್ಕೃತಿಯ ಅರ್ಥ ವ್ಯಾಖ್ಯೆಗಳು ಸಂಸ್ಕೃತಿಯ ಲಕ್ಷಣಗಳು ಮತ್ತು ಸಂಸ್ಕೃತಿ ಹಾಗೂ ನಾಗರಿಕತೆಯಲ್ಲಿರುವ ವ್ಯತ್ಯಾಸಗಳನ್ನ ಕುರಿತು ಸ್ವಲ್ಪ ಮಾಹಿತಿಯನ್ನು ತಮಗೆ ನೀಡಲಿಕ್ಕೆ ಸಾಧ್ಯವಾಗಿದೆ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ನೀವು ನಮ್ಮನ್ನ ಸಂಪರ್ಕಿಸಬಹುದು ನಿಮ್ಗೆ ಏನಾದರೂ ಈ ಟಾಪಿಕ್ ಮೇಲೆ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ನಮಗೆ ಮೇಲ್ ಮಾಡಿ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಸೋಷಿಯಲ್ ವೇವ್ಸ್ ಅನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿ ಅಂದರೆ ಅಂದ್ರೆ ಅಲ್ಲಿ ನಿಮಗೆ ಆಸಕ್ತಿಕರವಾದಂತಹ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಗಳು ನೋಡಲಿಕ್ಕೆ ಲಭ್ಯವಿವೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್